ಕೀಲು ಮತ್ತು ಮೂಳೆ ತಜ್ಞರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ಮೊಟ್ಟ ಮೊದಲಾಗಿ ರಾಕ್ ಲೈನ್ ನ ಅಮೋಘ ತಂಡಕ್ಕೆ, ನಿಮಗೆ ಹಾಗೂ ತುಮಕೂರು ಜನತೆಗೆ ನಾನು ಚಿರಋಣಿ ಆಗಿರ್ತೀನಿ. ಒಂದು ನೀವು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಕೊರೋನಾ ಅಂದಿದ ತಕ್ಷಣ ಯಾಕಪ್ಪ ಕೊರೋನಾ ಅನ್ನೋಂಗ್ ಅನ್ಸ್ಬಿಡುತ್ತೆ. ಬಟ್ ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು ಮತ್ತು ಕೊರೋನಾ ಎಷ್ಟು ಸುಲಭವಾಗಿ ತಗೊಳ್ಬಹುದು ಮತ್ತು ಎಷ್ಟು ಕಠಿಣವಾಗಿ ಅದು ಆಗ್ಬೋದು ಅನ್ನೋದ್ರ ಕುರಿತಂತೆ ನಾವ್ ಇವತ್ತು ಮಾತನಾಡ್ತಾ ಹೋಗೋದಾದ್ರೆ ಎರಡನೇ ಅಲೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ಮೇಡಮ್ ನೋಡಿ, ಎರಡನೇ ಅಲೆ ಬಹಳ ತೊಂದರೆ ಉಂಟು ಮಾಡ್ತೀವಿ, ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಹೌದು ನೋಡಿ, ನಾನು ಫಸ್ಟ್ ಹೇಳಕ್ ಏನೇನು ಇಷ್ಟಪಡ್ತೀನಿ ಅಂದ್ರೆ, ಕೊರೋನಾ ಬಗ್ಗೆ ಎಚ್ಚರಿಕೆ ಇರಲಿ, ಆದ್ರೆ ಹೆದರಿಕೆ ಬೇಡ. ಹೌದು ಹೌದು, ಎಚ್ಚರಿಕೆ ಇಲ್ಲ, ಕಟ್ಟೆಚ್ಚರಿಕೆ ಅಂದಿರಿ, ಯಾವುದೇ ಕಾರಣಕ್ಕೂ ಹೆದರಿಕೆ ಆಗೋದು ಬೇಡ. ಸೊ ನೀವೇನ್ ಮಾಡ್ಬೇಕು, ಎಚ್ಚರಿಕೆ ಅಂದಿದ್ರೆ ಏನಾಗುತ್ತೆ, ಕಟ್ಟೆಚ್ಚರಿಕೆ ತಗೊಂಡ್ರೆ ಏನಾಗುತ್ತೆ, ನಿಮ್ಗೆಲ್ಲರೂ ಗೊತ್ತಿದೆ SMS ಅಂತ, SN for sanitization, M for mask, ಅಂಡ್ S for social distancing. ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಯಾರಿಗೂ ಏನ್ ತೊಂದರೆ ಆಗಲ್ಲ ಮೇಡಮ್. ಇದೆಲ್ಲ ಒಂದ್ ರೀತಿ ಹೇಳ್ಬೇಕಂದ್ರೆ ಸ್ವಯಂ ಕೃತ ಅಪರಾಧ ಅಂತ. ಜನಗಳಿಗೆ ಎಷ್ಟು ಹೇಳಿದ್ರು, ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು, ಕೇಳ್ತಾ ಇಲ್ಲ. ಇವನ್ ಲಾಕ್ಡೌನ್ ಅಲ್ಲಿ ಕೂಡ ನೀವು ನೋಡಿದ್ರೆ, ಸಂತೆಗೆ ಹೋಗ್ತಾ ಇದಾರೆ, ಫಂಕ್ಷನ್ಸ್ ಮಾಡೋರು ಫಂಕ್ಷನ್ಸ್ ಮಾಡ್ಕೊಳ್ತಾ ಇದಾರೆ. ಇದು ನಮ್ಮ ಸ್ವಯಂ ಕೃತ ಅಪರಾಧ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಯಾವುದೇ ಸರ್ಕಾರ ಆಗ್ಲಿ, ಯಾವುದೇ ಒಂದು ಸಂಘ ಸಂಸ್ಥೆಗಳಾಗ್ಲಿ, ಅದಕ್ಕಷ್ಟೊಂದು ಬಡದಾಡಕ್ ಆಗಲ್ಲ. ಅವ್ರ ಕೈಲಾದಷ್ಟು ಅವ್ರು ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಏನಪ್ಪ ಅಂತಂದ್ರೆ, ಅದು ನಮ್ಮ ವೈಯಕ್ತಿಕ ಜವಾಬ್ದಾರಿ, ನಮ್ಮ ಆರೋಗ್ಯ ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಜವಾಬ್ದಾರಿ. ಸೊ ಹಾಗಾಗಿ ನಾವು ಅದಕ್ಕೆ ಬೇಕಾದಷ್ಟು ಪ್ರಿಕಾಷನ್ಸ್ ತಗೊಳ್ಬೇಕು. ನಾವು ಅದಕ್ಕೆ ಏನೇನು ಪ್ರಿಕಾಷನ್ಸ್ ತಗೊಂಡ್ರೆ ಖಂಡಿತ ಬರಲ್ಲ, ಏನು ತೊಂದರೆ ಆಗಲ್ಲ ಮೇಡಮ್. ಓಕೆ, ಇನ್ನು ಕಂಪ್ಯಾರಿಸನ್ ಅಂತ ಮಾತನಾಡೋದಾದ್ರೆ ಡಾಕ್ಟರ್, ಮೊದಲನೇ ಅಲೆ ಮತ್ತು ಎರಡನೇ ಅಲೆ, ಸೊ ನಾವು ಈಗಾಗಲೇ ತಿಳಿದಿರೋ ಮಟ್ಟಿಗೆ ಎರಡನೇ ಅಲೆ ಅಂತದ್ದು ಮೊದಲನೇ ಅಲೆಗಿಂತ ಒಂದು ಸ್ವಲ್ಪ ಭೀಕರವಾಗಿದೆ, ಇದರ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಈ ಬಗ್ಗೆ ಏನು ಮಾಹಿತಿ ನೀಡ್ತೀರಾ ವೀಕ್ಷಕರಿಗೆ? ಕರೆಕ್ಟ್ ಮೇಡಮ್. ನೋಡಿ, ನಮಗೆಲ್ಲ ಗೊತ್ತಿರುವ ಹಾಗೆ ಮೊದಲೇ ಅಲೆಯಲ್ಲಿ ಬಂತು, ಆದರೆ ಅಷ್ಟೊಂದು ಸಾವು ನೋವುಗಳು ಆಗಲಿಲ್ಲ. ಹೌದು. ಸೊ ಹಾಗಾಗಿ ಸರ್ಕಾರ ಕೂಡ ಬಹಳ ಮುನ್ನೆಚ್ಚರಿಕೆ ತಗೊಳ್ತು. ಅದು ಫಸ್ಟ್ ಬಂದಾಗ ನಮಗೂ ಭಯ ಜಾಸ್ತಿ ಇತ್ತು, ಒಂದು ಆಂಗ್ಸೈಟಿ ಸಿಂಡ್ರೋಮ್ ಅಂತ ಇದೆ ಮೇಡಮ್. ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ನಮ್ಗೆ ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಇರಲಿಲ್ಲ, ಹಂಗಾಗಿ ಎಲ್ಲರಿಗೂ ಭಯ ಇತ್ತು. ಆ ಒಂದು ಮನಸ್ಥಿತಿಲಿ ಏನ್ ಮಾಡಿದ್ರು, ಎಲ್ಲರೂ ಬಹಳ ಎಚ್ಚರಿಕೆ ತಗೊಂಡ್ರು. ಲಾಕ್ಡೌನ್ ಸ್ಟ್ರಿಕ್ಟ್ ಲಾಕ್ಡೌನ್ ಇತ್ತು, ಎಲ್ಲರೂ ಭಯದಿಂದ ಇದ್ರು, ಅದ್ರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿ ಸೀರಿಯಸ್ ಆಗಿ ಇದ್ ಮಾಡ್ಕೊಂಡ್ರು. ಹಾಗಾಗಿ ಅಷ್ಟೊಂದು ಅದು ಪ್ರಾಬಲ್ಯತೆ ಹೊಂದ್ಲಿಲ್ಲ. ಬಟ್ ಈಗೇನಾಗಿದೆ, ಸೆಕೆಂಡ್ ವೇವ್ ಏನಾಗಿದೆ, ಜನಗಳಿಗೆ ಒಂದು ಆ ಒಂದು ಭಯದ ಸೆಟ್ಟು ಮೂಡ್ ಸೆಟ್ ಸ್ವಲ್ಪ ಕಡಿಮೆ ಆಗ್ಬಿಡ್ತು. ಬರ್ತಾ ಏನಾಯ್ತದೆ, ಕೊರೋನಾ ಇರ್ಲಿ ಬಿಡು, ಅದೇ ತರ ವೈರಲ್ ಫೀವರ್ ತರ ಬರುತ್ತೆ ಹೋಗುತ್ತೆ, ಅವ್ರಿಗೆ ಬಂದಿತ್ತು ಇವ್ರಿಗೆ ಬಂದಿತ್ತು, ಏನ್ ತೊಂದರೆ ಆಗಲ್ಲ ಅಂತ ಒಂದು ಮನಸ್ಥಿತಿ ಬಂದ್ಬಿಡ್ತು. ಏನಾಗುತ್ತೆ, ಜನಗಳಿಗೆ ಬರ್ತಾ ಅದ್ರ ಬಗ್ಗೆ ಸ್ವಲ್ಪ ಅಸಡ್ಡೆ, ಎಲ್ಲೋ ಒಂದ್ ಸ್ವಲ್ಪ ತಾತ್ಸಾರ, ಏನಾಗಲ್ಲ ಬಿಡು, ಅವ್ರಿಗೆ ಬಂದಿತ್ತು ಇವ್ರಿಗೆ ಬಂದು ಏನ ಮನ ಆಗ್ಬಿಡುತ್ತೆ, ನೋಡೋಣ ಬಿಡು ಆದಾಗ ಅಲ್ವಾ ಏನಾಗುತ್ತೆ ಅನ್ನೋಂತ ಒಂದ್ ತಾತ್ಸಾರ ಬಂತು. ಒಂದೋದು ಎರಡನೇದೇನಾಯ್ತು, ಈಗ ಮುಂಚೆನಿತ್ತ ವೈರಸ್ ಇತ್ತಲ್ಲ, ಅದೊಂದೇ ಅಲ್ಲ, ಜೊತೆಗೆ ಈಗ ಮ್ಯೂಟೇಷನ್ಸ್ ಅಂತ ಆಗಿದೆ. ಎಸ್ಪೆಷಲಿ ಭಾರತದಲ್ಲಿ ಡಬಲ್ ಮ್ಯೂಟೇಷನ್ ಆಗಿದೆ ಅಂತ ಹೇಳ್ತಾರೆ, ಕೆಲಸ ಟ್ರಿಬಲ್ ಮ್ಯೂಟೇಷನ್ ಕೂಡ ಆಗಿದೆ ಅಂತ ಹೇಳ್ತಾರೆ. ಸೊ ಆತರ ಮ್ಯೂಟೇಷನ್ ಆಗಿರುವಂತ ವೈರಸ್, ಅದು ಇನ್ಫೆಕ್ಟಿವಿಟಿ ತುಂಬಾ ಜಾಸ್ತಿ ಇದೆ. ಈಗ ನೀವು ಮುಂಚೆ ನೋಡಿದ್ರೆ ಯಾರಿಗೊಬ್ರು ಬರ್ತಿತ್ತು ಅವ್ರ ಮನೆಯಲ್ಲಿ ಅವ್ರಿಗೆ ಅಷ್ಟೊಂದು ಜನ ಸ್ಪ್ರೆಡ್ ಆಗ್ತಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಇರ್ತಿತ್ತು. ಹಂಗಾಗಿ ಸರ್ಕಾರ ಕೂಡ ಸೀಲ್ ಡೌನ್, ಲಾಕ್ ಡೌನ್, ಆ ಒಂದು ಏರಿಯಾ ಸೀಲ್ ಡೌನ್ ಮಾಡ್ತು, ಮನೆ ಸೀಲ್ ಡೌನ್ ಮಾಡ್ತಾ ಎಲ್ಲ ಮಾಡ್ತು. ಬಟ್ ಈ ಏನಾಗಿದೆ, ಇದು ಸೆಕೆಂಡ್ ವೇವ್ ಅಲ್ಲಿ ಬಂದಿರುವಂತ ವೈರಸ್ ಏನಿದೆ, ಮ್ಯೂಟೇಷನ್ ಆಗಿರುವಂತ ವೈರಸ್, ಇದರಲ್ಲಿ ಇನ್ಫೆಕ್ಟಿವಿಟಿ ಜಾಸ್ತಿ ಇದೆ. ಇನ್ಫೆಕ್ಟಿವಿಟಿ ಜಾಸ್ತಿ ಆದ ಕಾರಣ ಇದೆ, ಮನೇಲಿ ಒಬ್ಬರಿಗೆ ಬಂದ್ರೆ ಇಡೀ ಫ್ಯಾಮಿಲಿಗೆ ಒಬ್ಬಿಡ್ತಾ ಇದೆ. ಗಂಡನ್ ಬಂದ್ರೆ ಹೆಂಡತಿ ಮಕ್ಳಿಗೆ ಬರ್ತದೆ, ತಂದಾಯಿಗೆ ಬರ್ತದೆ, ಇಡೀ ಫ್ಯಾಮಿಲಿಗೆನೆ ಇನ್ಫೆಕ್ಟ್ ಆಗ್ಬಿಡ್ತಾ ಇದೆ. ಸೊ ಹಾಗಾಗಿ ಇದ್ರ ಇನ್ಫೆಕ್ಟಿವಿಟಿ ಜಾಸ್ತಿ ಇದೆ. ದೇವ್ರದಿಂದ ಮಾರ್ಟಲಿಟಿ ಅಂತ ಡೆತ್ ರೇಟ್ ಅಷ್ಟೊಂದು ಜಾಸ್ತಿ ಇಲ್ಲ. ಬಟ್ ಏನಾಗುತ್ತೆ ಅಂದ್ರೆ, ನಮ್ಮ ಭಾರತದಲ್ಲಿ 138 crore ಜನಸಂಖ್ಯೆ ಇದೆ. ಹೌದು, ನೀವು ಅಮೆರಿಕದಲ್ಲಿ ತಗೊಂಡ್ರೆ 3.8 ಅಂತ ಹೇಳಿ, ರಷ್ಯಾದಲ್ಲಿ 4 crore ಚೇಂಜ್, ಆತರ ಎಷ್ಟು ಸಾಧಾರಣ 22-25 ದೇಶಗಳನ್ನ ಸೇರಿಸಿದ್ರೆ ಒಂದು ಭಾರತ ಆಗುತ್ತೆ. ಖಂಡಿತ ಖಂಡಿತ. ಸೊ ಹಾಗಾಗಿ ಏನದು, 100 crore ಜನಸಂಖ್ಯೆಯಲ್ಲಿ ಇದ್ದಾಗ ಇವನ್ ಪರ್ಸೆಂಟೇಜ್ ಆಫ್ ಡೆತ್ ಕಡಿಮೆ ಇದ್ರು ಕೂಡ, ಎಸ್ಪೆಷಲಿ ನಾನು ಹೇಳ್ಬೇಕು, ದಯವಿಟ್ಟು ಟಿವಿ ಮಾಧ್ಯಮದವರು ಬೇಜಾರು ಮಾಡ್ಕೋಬಾರ್ದು, ಟಿವಿ ಮಾಧ್ಯಮದಲ್ಲಿ ಏನಂತ, ಬೆಳಗ್ಗೆಯಿಂದ ರಾತ್ರಿಯಿಂದ ಅದನ್ನೇ ತೋರಿಸ್ತಾರೆ ಮೇಡಮ್. ಯಾವುದೇ ಒಬ್ಬ ಸೆನ್ಸಿಟಿವ್ ವ್ಯಕ್ತಿ, ನಾನು ಡಾಕ್ಟರ್ಸ್ ಬೇಕಷ್ಟು ಸಾವು ನಾವುಗಳು ನೋಡಿರ್ತೀವಿ ನಾವು, ಬಟ್ ಆದ್ರೂ ಕೂಡ ಒಂದ್ ಅರ್ಧ ಗಂಟೆ ಟಿವಿ ಮುಂದೆ ಕೂತ್ಕೊಂಡ್ಬಿಟ್ರೆ ನಮ್ಮ ಮನಸ್ಸಿಗೆ ಒಂಥರ ತಡ್ಕೊಳಕ್ ಆಗಲ್ಲ, ನಮಗ ಅರಿವಿಲ್ದಂಗೆ ನಮ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಾ ಇದೆ. ನಮ್ಗೆ ಈ ತರ ಆದ್ರೆ, ಸಾವನ್ನ ಅಷ್ಟು ಹತ್ತದಿಂದ ನೋಡಿರುವಂತ ವೈದ್ಯರುಗಳಿಗೆ ಈ ತರ ಆದ್ರೆ ಜನಸಾಮಾನ್ಯ ಪಾಡೇನು? ಹಾಗಾಗಿ ನಾನು ಈ ಮೂಲಕ ನಿಮ್ಮ ಅಮೋಘ ಟಿವಿ ಮುಖಾಂತರ ಟಿವಿ ಮಾಧ್ಯಮರಿಗೂ ನನ್ನ ಒಂದು ಕೈ ಮುಗಿದು ವಿನಂತಿ ಏನಪ್ಪಾ ಅಂತಂದ್ರೆ, ದಯವಿಟ್ಟು ಸಾವು ನೋವುಗಳನ್ನು ವೈವೀಕರಿಸಬೇಡಿ. ಸಾಯ್ತಾ ಇದ್ರೆ ಇಲ್ಲ ಅಂತ ಹೇಳ, ನಿಖರವಾದ ಮಾಹಿತಿ ಕೊಡಿ, ಇಷ್ಟು ನಾನು ಸತ್ತಿದ್ದಾರೆ, ಕೇರ್ಫುಲ್ ಆಗಿರಿ ಅಂತೇಳಿ. ಅದನ್ನೇ ದಿನ ಬೆಳಗ್ಗೆ ತೋರಿಸ್ತಾ ಇದ್ರೆ, ಆಕ್ಸಿಜನ್ ಇಲ್ಲ ಅಂತ ಸತ್ತು ಹೋಗ್ತಾ ಇದ್ರೆ, ವೀಲ್ ಇಲ್ಲ ಅಂತ ಹೋಗ್ತಾ ಸತ್ತು ಹೋಗ್ತಾ ಇದ್ರೆ ಅಂತೆಲ್ಲ ತೋರಿಸ್ತಾ ಬಂದ್ರೆ ಏನಾಗುತ್ತೆ, ಜನಗಳಲ್ಲಿ ಭಯ ಕೊಟ್ಕೊಂಡು ಪ್ಯಾನಿಕ್ ಆಗ್ತಾರೆ. ಹೌದು, ಪ್ಯಾನಿಕ್ ಆಗ್ತಾರೆ, ಮನಸ್ಸಿಗೆ ಏನಾಗ್ಬಿಡುತ್ತೆ, ಮನಸ್ಸು ದುರ್ಬಲಗೊಳ್ಳುತ್ತೆ ಮೇಡಮ್. ನೋಡಿ, ಮನಸ್ಸು ಮೈಂಡ್ ಟಾಕ್ಸ್ ಟು ಈಚ್ ಅಂಡ್ ಎವ್ರಿ ಸೆಲ್ ಇನ್ ದ ಬಾಡಿ ಅಂತ ಹೇಳ್ತೀವಿ. ಮನಸ್ಸೇನಿದೆಯಲ್ಲ,
ದೇಹದಲ್ಲಿರೋ ಪ್ರತಿಯೊಂದು ಜೀವಕೋಶದ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ, ಅದಕ್ಕೆ ಡೈರೆಕ್ಟ್ ಮಾತಾಡುತ್ತದೆ. ಸೊ ಅವಾಗ ಏನಾಗುತ್ತೆ, ಅದಕ್ಕೆ ಎಷ್ಟೊಂದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ನಿಯರ್ಲಿ 60-70% 60-70% ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಸೈಕೋ ಅಂದ್ರೆ ಮೈಂಡ್, ಸೊಮ್ಯಾಟಿಕ್ ಅಂದ್ರೆ ಬಾಡಿ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಲೈಕ್ ಇವನು ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಆಟೋಮ್ಯೂನ್ ಡಿಸಾರ್ಡರ್, ರೂಮಟಾಯ್ಡ್ ಆರ್ಥೈಟಿಸ್, ಎಷ್ಟೊಂದು ಕಾಯಿಲೆಗಳಿದೆ, ಅಸ್ತಮಾ, ಇವೆಲ್ಲದಕ್ಕೂ ಮನಸ್ಸಿಗೂ ಸಂಬಂಧ ಇದೆ. ನಿಮ್ ಮನಸ್ಸನ್ನ ಖುಷಿಯಾಗಿ ಸಂತೋಷವಾಗಿ ನಕ್ನಕದ ಪ್ರಫುಲ್ಲತೆಯಿಂದ ಇಟ್ಕೊಂಡ್ರೆ ಅರ್ಧ ಕಾಯಿಲೆ ಕಡಿಮೆ ಆಗತ್ತೆ, ನಿಮ್ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಈ ತರ ಟಿವಿ ಮುಂದೆ ಕೂತ್ಕೊಂಡು ನೆಗೆಟಿವ್ ಸೀನ್ಸ್ ನೋಡ್ಕೊಂಡು ಅವ್ರು ಹೇಳ್ತಾರೆ, ನಿಮ್ಗೂ ಗೊತ್ತಿಲ್ಲದಂಗೆ ನಿಮ್ ಮನ್ಸ್ಗೂ ದುಗುಡ ಆಗುತ್ತೆ, ನೀವು ಹೇಳ್ತೀರಾ, ಮತ್ತೆ ಏನಾಗುತ್ತೆ, ಫೋನ್ ಬಂದ ತಕ್ಷಣ ಯಾರ ಫೋನ್ ಫಸ್ಟ್ ಅದೇ ಮಾತು, ಅಯ್ಯೋ ನಮ್ ಪಕ್ಕದ ಕೊರೋನಾ ಬಂದಂತೆ ಕಣೆ, ಅಯ್ಯೋ ನಮ್ ಭಾವ ಬಂತಂತೆ ಕಣೆ, ಅಯ್ಯೋ ಅವ್ರು ಸತ್ತೋಗ್ಬಿಟ್ರ ಅಂತ ಕಣೆ, ಅಯ್ಯೋ ನೋಡ ತೋರಿಸ್ತಾ ಇರ್ತಾರೆ ಟಿವಿಲಿ, ಅಯ್ಯೋ ನೋಡ ಯಾವ್ದೊಂದ್ ಫ್ಯಾಮಿಲಿ ಪಾಪ ಅಪ್ಪ ಅಮ್ಮ ಇಬ್ರು ಸತ್ತೋಗ್ಬಿಟ್ಟಿದ್ದಾರೆ. ಅದಕ್ಕೆಲ್ಲದಕ್ಕೂ ವಿರುದ್ಧವಾಗಿ ನಾವಿವತ್ತು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇರೋದು. ಅಮೋಕ್ ಟಿವಿಯ ವಿಶೇಷ ಅಭಿಯಾನ ಇದು. ಕೊರೋನಾ ಅನ್ನೋದು ಎಷ್ಟೇ ಕಷ್ಟ ಆಗಿದ್ರು ಅದರಿಂದ ನಾವ್ ಹೇಗ್ ಪಾರಾಗಬೇಕು ಅನ್ನೋದನ್ನ ಜನಗಳಿಗೆ ಮಾಹಿತಿ ನೀಡೋದು ಅಂತ ಸರ್. ಖಂಡಿತ ಮೇಡಮ್, ನಾನು ಅದನ್ನೇ ವಿನಂತಿ ಮಾಡ್ಕೊಳ್ಳೋದು, ಈ ತರ ನೆಗೆಟಿವ್ ಥಾಟ್ಸ್ ನ ದೂರ ತೆಗೆದುಹಾಕಬೇಕು. ಲೆಟ್ ಅಸ್ ಪುಟ್ ಪಾಸಿಟಿವ್ ಥಿಂಗ್ಸ್, ಪಾಸಿಟಿವ್ ಯೋಚನೆ ಮಾಡಿದ್ರೆ ಖಂಡಿತ ನಾವು ಅಷ್ಟೊಂದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಸಾವುಗಳು ಆಗ್ತಿದ್ರು ಕೂಡ ಅಷ್ಟೊಂದು ಏನು ಇದಿಲ್ಲ. ಸೊ ಹಾಗಾಗಿ ಲೆಟ್ ಅಸ್ ಥಿಂಕ್ ಪಾಸಿಟಿವ್, ಲೆಟ್ ಅಸ್ ಬಿ ಪಾಸಿಟಿವ್, ಲೆಟ್ ಅಸ್ ಡೂ ಪಾಸಿಟಿವ್. ಸೊ ಇನ್ನು ಹಾಸ್ಪಿಟಲ್ಗೆ ಹೋಗೋಕ್ಕೂ ಕೂಡ ಜನ ಹೆದರ್ಕೊಳ್ತಾರೆ. ಆಮೇಲೆ ಯೂಶ್ವಲಿ ಏನಾಗ್ತದೆ ಅಂದ್ರೆ, ಯಾರಿಗಾದ್ರೂ ಜ್ವರ ಬಂತು ಅಂತಂದ್ರೆ ಅಥವಾ ಹುಷಾರಿಲ್ದಂಗೆ ಶೀತ ಆಯ್ತು ಅಂತಂದ್ರೆ ಅವರು ಸೆಲ್ಫ್ ಮೆಡಿಕೇಶನ್ಸ್ ಅನ್ನು ಶುರು ಮಾಡ್ತಾ ಇದಾರೆ. ಈಗಾಗಲೇ ಒಂದಷ್ಟು ವಾಟ್ಸ್ಆಪ್ ಅಲ್ಲಿ ಓಡಾಡ್ತಾ ಇರ್ತಾರೆ ಪ್ರಿಸ್ಕ್ರಿಪ್ಷನ್ಸ್, ಇನ್ ಕೇಸ್ ಕೊರೋನಾ ಪಾಸಿಟಿವ್ ಆಗ್ಬಿಟ್ರೆ ಡಾಕ್ಟರ್ ಏನೇನೆಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವರೇ ಅಸ್ಯೂಮ್ ಮಾಡ್ಕೊಂತಾರೆ. ಓಕೆ ಫೈನ್, ನಾನು ಓಡಾಡ್ಕೊಂಡಿದ್ದೀನಿ, ಚೆನ್ನಾಗಿದ್ದೀನಿ, ಸುಸ್ತೇನಿಲ್ಲ, ಬಟ್ ಶೀತ ಇದೆ, ಟೇಸ್ಟ್ ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಅವರೇ ಸೆಲ್ಫ್ ಮೆಡಿಕೇಶನ್ ಶುರು ಮಾಡ್ತಾರೆ. ಸೊ ಇದೆ ಎಷ್ಟರ ಮಟ್ಟಿಗೆ ಸರಿ ಅಂತ ಅಂತ ಅಂದ್ಬಿಟ್ಟು. ನಮ್ಮ ಸೆಲ್ಫ್ ಮೆಡಿಕೇಶನ್ ಕೊರೋನಾಗೆ ಅಷ್ಟಲ್ಲ, ಯಾವುದೇ ಕಾಯಿಲೆಗೂ ಸೆಲ್ಫ್ ಮೆಡಿಕೇಶನ್ ಖಂಡಿತ ಮಾಡಬೇಡಿ. ಈಗೆಲ್ಲ ವಾಟ್ಸ್ಆಪ್, ನಾವು ಕೂಡ ಡಾಕ್ಟರ್ಸ್ ಹಳೆ ಕಾಲಿನ ಗ್ರೂಪ್ ಅಂತಿದೆ, ನಾವು ಬರೀ ಡಾಕ್ಟರ್ಸ್ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ ಗಳೇ ಒಂದು ಗ್ರೂಪ್ ಮಾಡಿದ್ವಿ, ತುಮಕೂರಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ಆತರ ಬಹಳ ಡಾಕ್ಟರ್ಸ್ ಗ್ರೂಪ್ ವಾಲಂಟ್ರಿಯಾಗಿ ಅವ್ರ ಮೊಬೈಲ್ ನಂಬರ್ ಗಳನ್ನ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಗಳಲ್ಲೆಲ್ಲ ಅಂತಾ ಇದಾರೆ. ದಯವಿಟ್ಟು ಅವ್ರ ನಂಬರ್ ತಗೊಂಡು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮ್ಗೆ ಹತ್ರ ನಿಮ್ ಫ್ಯಾಮಿಲಿ ಫಿಸಿಷಿಯನ್ ಇರ್ತಾರೆ, ನಿಮ್ಗೆ ಜನರಲ್ ಪ್ರಾಕ್ಟೀಸ್ ಯಾರೋ ಪರಿಚಯ ಇರ್ತಾರೆ, ಅಥವಾ ಸುತ್ತಮುತ್ತ ಫ್ರೆಂಡ್ಸ್ ಅಲ್ಲಿ ಇರ್ತಾರೆ, ರಿಲೇಟಿವ್ಸ್ ಅಲ್ಲಿ ಇರ್ತಾರೆ, ಬೇಕಾದ ಜನ ಡಾಕ್ಟರ್ಸ್ ಈಗ ತುದಿಗಾಲ್ ನಿಂತ್ಕೊಂಡು ಹೆಲ್ಪ್ ಮಾಡೋಣ. ಸೊ ಅವರು ನಿಸ್ವಾರ್ಥತೆಯಿಂದ ತಮ್ಮ ಜೀವನವನ್ನ ತಮ್ಮ ಜೀವವನ್ನೇ ಪಣ ತೊಟ್ಟು ನಿಂತಿದ್ದಾರೆ. ಸೊ ಖಂಡಿತ ಎಲ್ಲರೂ ಫೋನ್ ರಿಸೀವ್ ಮಾಡ್ತಾರೆ, ಎಲ್ಲ ಮಾತಾಡ್ತಾರೆ, ನೀವು ಸ್ವಂತ ತೊಳಕ್ ಹೋಗ್ಬಿಡಿ ದಯವಿಟ್ಟು, ಖಂಡಿತ ತಜ್ಞ ವೈದ್ಯರ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಇದಾರಲ್ವಾ ಅವ್ರ ಹತ್ರ ಮಾತಾಡಿ, ನಿಮ್ ಸಿಂಪ್ಟಮ್ಸ್ ಏನಿದೆ ಹೇಳಿ, ಅವ್ರು ಡಯಾಗ್ನೋಸ್ ಮಾಡ್ಲಿ, ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಳ್ತೀರಾ. ದೇವ್ರದಯಿಂದ ಅದು ಮೈನರ್ ಆಗಿ ಕೋಲ್ಡ್ ಹೋಗಿ ಇಳ್ಳು ಹಾಗೆ ಹೋದ್ರೆ ಪರವಾಗಿಲ್ಲ, ತೀರಾ ಜಾಸ್ತಿ ಆದ್ರೆ ಏನಾಗುತ್ತೆ ಅಲ್ವಾ, ಲಾಸ್ಟ್ ಮಿನಿಟ್ ಹೋಗ್ತಾರೆ ಮೇಡಮ್. ನಾನು ಅದನ್ನೇ ಇವಾಗ ಕೇಳಬೇಕಿದ್ದೆ, ಯಾಕಂತಂದ್ರೆ ಸುಮಾರು ನನಗೆ ಡಾಕ್ಟರ್ಸ್ ಗಳ ಜೊತೆ ನಾವು ಇಂಟ್ರಾಕ್ಟ್ ಮಾಡುವಾಗ ಬಂದಂತ ವಿಷಯ ಏನಂದ್ರೆ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಂದ್ರೆ ನಾವು ಅದನ್ನ ಕ್ಯೂರ್ ಮಾಡಬಹುದಾಗಿತ್ತು, ಅಥವಾ ನಮ್ಮ ಕಂಟ್ರೋಲಿಗೆ ಸಿಗ್ತಾ ಇತ್ತು ಅವ್ರ ಪರಿಸ್ಥಿತಿ. ಒಂದ್ 4-5 ದಿವಸ ಮನೇಲೆ ಇದ್ ಬಿಡ್ತಾರೆ, ಚಳಿ ಆಯ್ತು, ಜ್ವರ ಆಯ್ತು, ಶೀತ ಆಯ್ತು, ಡೋಲೋ ತಗೊಂಡೆ, ಇನ್ನೊಂದ್ ತಗೊಂಡೆ ಅನ್ಕೊಂಡು ಮನೇಲಿ ಇದ್ಬಿಟ್ಟು ಕೊನೆಗ್ ಬರ್ತಾರೆ ಹಾಸ್ಪಿಟಲ್ಗೆ, ಸಿವಿಯರ್ ಆಗಿರುತ್ತೆ ಅವ್ರ ಕಂಡೀಷನ್ ಅಂತ. ಸೊ ಇದು ಹೆಂಗೆ, ಈಗ ಕೊರೋನಾ ಇನ್ಫೆಕ್ಟೆಡ್ ಆಗಿದ ತಕ್ಷಣ ಒಂದ್ 4-5 ದಿವಸ ಏನಿರುತ್ತೆ ಇನಿಷಿಯಲಿ, ಹೆಂಗೆ ಎಷ್ಟು ಪ್ರೀಶಿಯಸ್ ಅಂತ ಪೇಷಂಟ್ಗೆ ಅದು? ನೋಡಿ ಮೇಡಮ್, ಫಸ್ಟ್ ಬಂದಾಗ ದಯವಿಟ್ಟು ಸೆಲ್ಫ್ ಮೆಡಿಕೇಶನ್ ಮಾಡೋದು ಬೇಡ, ಆವಾಗಲೇ ಹೇಳ್ದಂಗೆ ಕನ್ಸರ್ನ್ ಡಾಕ್ಟರ್ಗೆ ಒಂದು ಫೋನ್ ಮಾಡಲಿ. ಹತ್ರದಲ್ಲೆಲ್ಲ ಹಾಸ್ಪಿಟಲ್ ಕ್ಲಿನಿಕ್ ಇದೆ, ಸರ್ಕಾರ ಫೀವರ್ ಕ್ಲಿನಿಕ್ ಅಂತ ಮಾಡಿ, ತುಮಕೂರು ಎಷ್ಟೊಂದು ಫೀವರ್ ಕ್ಲಿನಿಕ್ ಸೆಂಟರ್ಸ್ ಇದೆ, ದಯವಿಟ್ಟು ತಗೊಳ್ಳಲ್ಲಿ ಹೋಗಿ ಡಾಕ್ಟರ್ ಕಾಣಿ, ಅವರು ಎಕ್ಸಾಮಿನೇಷನ್ ಮಾಡಿ ನೋಡ್ತಾರೆ, ಲಂಗ್ಸ್ ನಲ್ಲಿ ಆಸ್ಕಲ್ಟೇಟ್ ಅಂತ ಮಾಡಿ ನೋಡ್ತಾರೆ, ಲಂಗ್ಸ್ ಏನಾದ್ರು ಪ್ರಾಬ್ಲಮ್ಸ್ ಆಗಿದೆಯಾ ನೋಡ್ತಾರೆ, ಎಲ್ಲ ನೋಡ್ತಾರೆ, ನೋಡಿ ಸಂಬಂಧಪಟ್ಟಂಗೆ ಅವ್ರು ಡಯಾಗ್ನೋಸ್. ಎಸ್ ಡಾಕ್ಟರ್, ಈ ಬಗ್ಗೆ ಮಾತಾಡೋಣ, ಒಬ್ರು ಕಾಲರ್ ರೆಡಿ ಇದೆ ಅನ್ಸುತ್ತೆ. ಹಲೋ ನಮಸ್ತೆ. ಹಲೋ ಡಾಕ್ಟ್ರೆ. ನಮಸ್ತೆ ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್, ನಮಸ್ತೆ ಮೇಡಮ್, ನಟರಾಜ್ ಅಂತ ಅಂದ್ಬಿಟ್ಟು. ಎಸ್ ನಟರಾಜ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಮೇಡಮ್ ತುಮಕೂರು, ತುಮಕೂರಿಂದಾನೇ. ಓಕೆ, ಡಾಕ್ಟರ್ ಇದಾರೆ ನಮ್ಮ ಜೊತೆ, ಮಾತಾಡ್ಸಿ ಡಾಕ್ಟರ್ನ. ಹೇಳಿ ನಟರಾಜ್ ಅವರೇ, ನಮಸ್ಕಾರಗಳು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್, ಹೇಳಿ. ಡಾಕ್ಟರ್ ಏನಿಲ್ಲ, ನಾನು ಈಗ ಇದು ಕೊರೋನಾದ ಫಸ್ಟ್ ಇದು ಲಸಿಕೆ ಹಾಕ್ಸ್ಕೊಂಡಿದ್ದೆ, ಅದಾದ್ಮೇಲೆ ಪಾಸಿಟಿವ್ ಬಂದಿತ್ತು. ಓಕೆ, ಈಗ ಅಡ್ಡಿ ಅದು 14 ದಿವಸ ಆಯ್ತು, ನಾನು ಆರಾಮಿದ್ದೀನಿ, ಏನು ಪ್ರಾಬ್ಲಮ್ ಏನಿಲ್ಲ. ಸರಿ, ಓಕೆ. ಜಸ್ಟ್ ಸುಮ್ಮನೆ ಮೈಕೈ ನೋವು ಬಂದಂಗೆ ಬಂದಿತ್ತು, ಸುಮ್ಮನೆ ಟೆಸ್ಟ್ ಮಾಡಿಸ್ಬೇಕು ಬಂತು, ಹೋಮ್ ಕ್ವಾರಂಟೈನ್ ಅಲ್ಲಿ ಗುಣ ಆಯ್ತು. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ರಿ. ಓಕೆ ಸರಿ ಡಾಕ್ಟ್ರೆ, ಅದಕ್ಕೆ ಈಗ ನಾನು ಸೆಕೆಂಡ್ ಲಸಿಕೆನ ಈಗ ಹಾಕ್ಸ್ಬೋದಾ? ಹೌದೌದು, ಸೆಕೆಂಡ್ ಲಸಿಕೆ ಖಂಡಿತ ಬೇಕು ನಿಮ್ಗೆ. ಪಾಸಿಟಿವ್ ಬಂದ್ರಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ಬೇಕು. ಅದು ನಾರ್ಮಲ್ ಆಗಿ 1ನೇ ಲಸಿಕೆಗೂ 2ನೇ ಲಸಿಕೆಗೂ 28 ದಿವಸ 4 ವೀಕ್ಸ್ ಗ್ಯಾಪ್ ಅಂತ ಹೇಳ್ತಾ ಇದೀವಿ. ಬಟ್ ಈಗ ಇವತ್ತಿಗೆ ನನಗೆ 14 ದಿವಸ ಆಗುತ್ತೆ. 14 ದಿವಸ ಆಗಿದೆ. ಇನ್ನು ನೀವು ಸರಿ, ಇನ್ನು ಹೇಳಿ, ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ ಸರ್. ನಾರ್ಮಲ್ ಆಗಿ 4 ವೀಕ್ಸ್ ಗ್ಯಾಪ್, 28 ಡೇಸ್ ಗ್ಯಾಪ್ ಅಂತ ಹೇಳ್ತೀವಿ ನಟರಾಜ್ ಅವರೇ. ನಿಮ್ಗೆ ಆಲ್ರೆಡಿ ಪಾಸಿಟಿವ್ ಬಂದ್ರೆ ಇನ್ನೂ ಸ್ವಲ್ಪ ಡಿಲೇ ಮಾಡಿದ್ರು ಏನು ಸಮಸ್ಯೆ ಇಲ್ಲ. ಜೊತೆಗೆ ಇವಾಗ ಏನು ಪ್ರಾಬ್ಲಮ್ ಆಗಿದೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲಸಿಕೆಗಳು ಅಷ್ಟು ಫ್ರೀಯಾಗಿ ಸಿಗ್ತಾ ಇಲ್ಲ, ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಸ್ವಲ್ಪ
ಇವನ್ ಕೆಲವರು ಫಸ್ಟ್ ಡೋಸ್ ನನಗೆ ಎಷ್ಟೊಂದು ಜನ ಪಾಪ ವಯಸ್ಸು 45 ವರ್ಷ ಆದ ನಂತರ ಎಷ್ಟೋ ಜನ ವ್ಯಾಕ್ಸಿನ್ ಕೊಟ್ಟಿದೀವಲ್ವಾ, ಅವರು ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ಈಗ ವ್ಯಾಕ್ಸಿನೇಷನ್ ಸಿಗ್ತಾ ಇಲ್ವಂತೆ, ನಮ್ ಡ್ಯೂ ಡೇಟ್ ಬಂದ್ಬಿಡ್ತಾ ಇದೆ, 4 ವೀಕ್ ಆಗುತ್ತಿದೆ, ಕೆಲವರು 5 ವೀಕ್ಸ್ ಆಗ್ಬಿಟ್ಟಿದೆ, ಕೆಲವರು 6 ವೀಕ್ಸ್ ಆಗಿದೆ ಸರ್ ಏನ್ ಮಾಡೋದು ಅಂತ. ಅದಕ್ಕೆ ಒಂದ್ ಸ್ಮಾಲ್ ಇವನ್ ಫೇಸ್ಬುಕ್ ಅಲ್ಲಿ ವಿಡಿಯೋ ಮಾಡಾಕಿದ್ದೆ, ದಯವಿಟ್ಟು ಆತಂಕಗೊಳ್ಳೋ ಅವಶ್ಯಕತೆ ನೋಡಿ. ಫಸ್ಟ್ ಡೋಸ್ ಕೊಟ್ರೆ ಏನಾಗುತ್ತೆ, ನಿಯರ್ಲಿ ಒಂದು 50-70% ಅಷ್ಟು ನಿಮ್ಗೆ ಇಮ್ಯುನಿಟಿ ಬಂದ್ಬಿಟ್ಟಿರುತ್ತೆ. ನೀವು ನಟರಾಜ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ರೆ, ಲಸಿಕೆ ತಗೊಂಡಿದ್ರೆ, ಹಾಗಾಗಿ ನಿಮ್ಗೆ ಎರಡನೇ ಸಲ ಇನ್ಫೆಕ್ಷನ್ ಆದ್ರೆ ಅಷ್ಟೊಂದು ತೊಂದರೆ ಆಗಿಲ್ಲ ನೋಡಿ. ಹೌದೌದು, ಬಹಳ ಒಳ್ಳೆ ಕೆಲಸ ಮಾಡಿ, ಸೀರಿಯಸ್ ಆಗಿಲ್ಲ, ಲಂಗ್ ಜಾಸ್ತಿ ಡ್ಯಾಮೇಜ್ ಆಗಿಲ್ಲ, ಹಾಗಾಗಿ ನೀವು ಅದೇ ಸರ್ ಅದೇ ವೆರಿ ಗುಡ್, ದಟ್ಸ್ ವೆರಿ ವೆರಿ ಗುಡ್ ಅಲ್ವಾ. ಸಿ ಯುವರ್ ಲೈವ್ ನೀವರ್ ಲೈವ್ ಇನ್ಸಿಡೆಂಟ್ ನಿಮ್ಮ ಮನೆಯಲ್ಲೇ ಜಸ್ಟ್ 5 ದಿವಸ ಮಾತ್ರ ಹಾಸ್ಪಿಟಲ್ ಕೊಟ್ಟಿದ್ದೆ, ಅಷ್ಟು ತಗೊಂಡ ಇದು ಒಂಟಿ ಆಗಿದ್ದೆ. ಕರೆಕ್ಟ್ ಕ್ಯೂರ್ ಆಗಿದೆ. ಕರೆಕ್ಟ್ ಕರೆಕ್ಟ್. ನೀವು ಬಹಳ ಒಳ್ಳೆ ಪ್ರಶ್ನೆ ರೈಸ್ ಮಾಡಿದ್ರ, ಈ ಪ್ರಶ್ನೆಲಿ ಇನ್ನೊಂದಕ್ಕೂ ಉತ್ತರ ಕೊಟ್ಬಿಡ್ತೀನಿ ನೋಡಿ. ಯಾರು ವಯಸ್ಸಾದವರು ಯಾರು 45 ವರ್ಷ ಆದ ನಂತರ ವ್ಯಾಕ್ಸಿನೇಷನ್ ತಗೊಂಡಿದ್ರಲ್ಲ, ಇನ್ನೂ ಗ್ಯಾಪ್ ಸ್ವಲ್ಪ 6 ವೀಕ್ಸ್ ತನಕ ಆದ್ರೂ ತೊಂದರೆ ಇಲ್ಲ, ಕೆಲವು ಮಾಹಿತಿ ಪ್ರಕಾರ ಸ್ವಲ್ಪ ಲೇಟ್ ಆದ್ರೂ ತೊಂದರೆ ಇಲ್ಲ. ಸಪೋಸ್ ಈಗ ನೀವು 50-60% ಒಂದು ಫಸ್ಟ್ ಡೋಸ್ ತೊಗೊಂಡಾಗ ಬಂದಿರುತ್ತೆ ಅನ್ಕೊಳ್ಳಿ ಇಮ್ಯುನಿಟಿ, ಆಂಟಿಬಾಡೀಸ್ ಡೆವಲಪ್ ಆಗಿರುತ್ತೆ. ಎರಡನೇ ಡೋಸ್ ಕೂಡ ಉದ್ದೇಶ ಏನಪ್ಪ ಅಂದ್ರೆ ದಟ್ಸ್ ಕಳಿಸ್ ಬೂಸ್ಟರ್ ಡೋಸ್ ಅಂತ. ಸೊ ದಟ್ ವಿಲ್ ಸ್ಟ್ರೆಂಥನ್, ದಟ್ ವಿಲ್ ಇನ್ಕ್ರೀಸ್ ದ ನೆಕ್ಸ್ಟ್ ನಿಮ್ಮ ಆಂಟಿಬಾಡಿ ಪ್ರೊಡಕ್ಷನ್ನ, ನಿಮ್ಮ ಇಮ್ಯುನಿಟಿನ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗುತ್ತೆ ಅಷ್ಟೇ. ನೀವು ಕರೆಕ್ಟ್ ಆಗಿ 4 ವಾರ ಆದ ತಕ್ಷಣ ತೊಗೊಂಡ್ಬಿಡಬೇಕು, ಲೇಟ್ ಆದ್ರೆ ತೊಂದರೆ ಆಯ್ತು ಆತರ ಖಂಡಿತ ಇಟ್ಕೋಬೇಡಿ. ಲೇಟ್ ಆದ್ರೂ ತೊಂದರೆ ಇಲ್ಲ, 6 ವೀಕ್ಸ್ ಆದ್ರೂ ಇವನ್ 7-8 ವೀಕ್ಸ್ ಆದ್ರೂ ಕೆಲವು ಸ್ಟಡೀಸ್ ಅಲ್ಲಿ ತಗೋಬಹುದು ಅಂತ ಹೇಳಿದಾರೆ. ವ್ಯಾಕ್ಸಿನೇಷನ್ ನನ್ ಡೌಟ್ ಏನಂದ್ರೆ, ಈಗ ನನ್ಗೆ ಪಾಸಿಟಿವ್ ಬಂದಿತ್ತಲ್ಲ, ಹೌದು ಹೌದು, ಈಗ ಆಂಟಿಬಯೋಟಿಕ್ ಎಲ್ಲ ತಗೊಂಡಿದ್ದೀನಲ್ಲ, ನಾಳೆ ನಂದು 6ನೇ ತಾರೀಕಿಗೆ ಡೇಟ್ ಇದೆ ಡಾಕ್ಟರ್, ನಾಳೆ 6ನೇ ತಾರೀಕಿಗೆ. 4 ವೀಕ್ಸ್ ಆಗಿಲ್ಲ, 2 ವೀಕ್ಸ್ ಆಗಿದೆ ಅಂತಂದ್ರೆ ಆಗ್ಲೇ ಅಂದ್ರೆ ಕೊರೋನಾ ಬಂದು 2 ವೀಕ್ಸ್ ಆಗಿದೆ. ಈಗ ಅಲ್ಲ ಇದು 14 ಡೇಸ್ ಇದಾಯ್ತು ನಮ್ದು, ಇದು ಲಸಿಕೆ ಡೇಟ್ ಒಂದ್ ಮಂತ್ ಗೆ 6ನೇ ತಾರೀಕಿಗೆ ಇದೆ. ಇನ್ನೂ ಒಂದ್ ವಾರ ಅವ್ರು ಬಿಟ್ಟು ಹಾಕಿಸ್ಕೊಳ್ಬಹುದು. ಎಸ್ ನಟರಾಜ್ ಅವರೇ, ಏನ್ ತೊಂದ್ರೆ ಇಲ್ಲ ನಟರಾಜ್ ಅವರೇ, ಲೇಟ್ ಆಗಿ ತಗೊಳ್ಳಿ, ಏನ್ ಸಮಸ್ಯೆ ಇಲ್ಲ. ಅದಕ್ಕೇನು ಫಿಕ್ಸ್ಡ್ ಅಂತಿಲ್ಲ ಇವ್ರೆ, 4-6 ವೀಕ್ಸ್ ಗ್ಯಾಪ್ ಕೊಟ್ರೆ ಏನ್ ಸಮಸ್ಯೆ ಆಗಲ್ಲ. ಒಂದು ನೀವು ವ್ಯಾಕ್ಸಿನೇಷನ್ ತಗೊಂಡಿದ್ದ ಒಂದಷ್ಟು ಆಂಟಿಬಾಡೀಸ್ ಆಗಿರುತ್ತೆ, ಎರಡನೇ ಸಲ ನಿಮ್ ಕೊರೋನಾ ಬಂದ್ರೆ ಅವಾಗಲೂ ಸ್ವಲ್ಪ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರುತ್ತೆ. ಇವರಿಗೆ ಅದೇ ಪ್ರಶ್ನೆ ಆಗಿರೋದು ಡಾಕ್ಟರ್, ಏನಂದ್ರೆ ಈಗ ಪಾಸಿಟಿವ್ ಆಗ್ಬಿಡಿದೆ, ನಾನು ಫಸ್ಟ್ ಲಸಿಕೆ ಹಾಕ್ಸ್ಕೊಂಡೆ, ಆ ಕಡೆಯಿಂದ 15 ದಿವಸಕ್ಕೆ ಪಾಸಿಟಿವ್ ಆಯ್ತು, ಈಗ ನಾನು ಒಂದು 14 ದಿವಸ ಕ್ವಾರಂಟೈನ್ ಮುಗಿಸಿದೀನಿ, ಸೊ ಈಗ ಒಂದಷ್ಟು ಮೆಡಿಕೇಶನ್ಸ್ ಆಗಿರುತ್ತೆ ನನಗೆ, ಸೊ ಇಮಿಡಿಯೇಟ್ ತಗೊಳ್ಬಹುದಾ ಅಥವಾ ಟೈಮ್ ಕೊಡೋಣವಾ ಅಂತ ಕೇಳ್ತಾ ಇದಾರೆ. ಸೊ ಪ್ರಾಬಬ್ಲಿ 1 ವೀಕ್ ಬಿಡ್ಬೋದು ಅನ್ಸುತ್ತೆ ಡಾಕ್ಟರ್. ಇನ್ ಕೇಸ್ ಅಕಸ್ಮಾತ್ ಏನಾದ್ರು ಲಾಸ್ಟ್ ವೀಕ್ ಅಲ್ಲಿ ಅವ್ರಿಗೆ ಏನಾದ್ರು ಪಾಸಿಟಿವ್ ಆಗಿರುತ್ತೆ ಅನ್ಕೊಳ್ಳಿ, ಹತ್ತಿರ ಒಂದು 4th ವೀಕ್ ಅಲ್ಲಿ ಏನೋ ಪಾಸಿಟಿವ್ ಆಗಿರ್ತಾರೆ, ಸೊ ಆಗೊಂದು 14 ಡೇಸ್ ಕ್ವಾರಂಟೈನ್ ಇದ್ಬಿಟ್ಟು ಇಮಿಡಿಯೇಟ್ ನೆಕ್ಸ್ಟ್ ಅವ್ರು ತಗೊಳ್ಬಹುದು. ಸೊ ವ್ಯಾಕ್ಸಿನ್ ಗು ಕೊರೋನಾ ಪಾಸಿಟಿವ್ ಆಗೋದಕ್ಕೂ ಏನ್ ಸಂಬಂಧ ಇರಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟು ಉತ್ತಮ ಅಂತ. ಆ ಒಂದ್ ಸಫರ್ ಆಗೋ ಟೈಮ್ ಅಲ್ಲ ಬೇಡ, ಜ್ವರ ಇದೆ, ಮೈಕನ್ನು ಎಕ್ಸ್ಟ್ರಾ ಸ್ಟ್ರೈನ್ ಆಗುತ್ತೆ, ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ವಲ್ಪ ರಿಕವರ್ ಆದ್ಮೇಲೆ ಆಫ್ಟರ್ 6 ವೀಕ್ ತಗೊಂಡ್ರೆ ಅದು ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ಅಥವಾ ಎಫೆಕ್ಟಿವ್ನೆಸ್ ಏನಾದ್ರು ಕಳೆದೋಗ್ಬಿಡತ್ತೆ ಅನ್ನೋದೇನಾದ್ರೆ ಇರುತ್ತೆ. ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸರ್ ಅವರೇ, ನೋಡಿ ನಾ ಹೇಳ್ದ ಫಸ್ಟ್ ಹೇಳ್ದಾಗೆ ಫಸ್ಟ್ ಡೋಸ್ ಏನ್ ಕೊಡ್ತೀವಿ ಅದರಲ್ಲಿ ನಮ್ಗೊಂದಷ್ಟು ಇಮ್ಯುನಿಟಿ ಡೆವಲಪ್ ಆಗಿರುತ್ತೆ. ಎರಡನೇ ಡೋಸ್ ಅದಕ್ಕೆ ಬೂಸ್ಟರ್ ಡೋಸ್ ಅಂದ್ರೆ ಎಕ್ಸ್ಟ್ರಾ ಸ್ಟ್ರೆಂತ್ ಕೊಡ್ತಾ ಇದೀವಿ ನಾವು. ಆ ಎಕ್ಸ್ಟ್ರಾ ಸ್ಟ್ರೆಂತ್ ಕೂಡ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ, 4 ವೀಕ್ಸ್ ಕೊಟ್ಟಿದ್ರೆ ಇಟ್ ವಾಸ್ ಫೈನ್, 4-6 ವೀಕ್ ಕೆಲವು ಸ್ಟಡಿ 8 ವೀಕ್ಸ್ 12 ವೀಕ್ಸ್ ಅಂತ ವೇಟ್ ಮಾಡಬಹುದು ನಾನು ಓದಿದ್ದೀನಿ ಮಾಹಿತಿ ಪ್ರಕಾರ. ಸೊ ಹಂಗಾಗಿ ಸ್ವಲ್ಪ ನಿಮ್ಗೆ ನೆಕ್ಸ್ಟ್ ಸ್ವಲ್ಪ ಡೌಟ್ ಇತ್ತು ಕೇಳಿದ್ರೆ ಇಲ್ಲ ಇಲ್ಲ ತಗೊಂಡಿಲ್ಲ ಅಂದ್ರೆ, ಆಮೇಲೆ ನಾನೇ ಸ್ವಂತ ಕಾರಲ್ಲಿ ಕರ್ಕೊಂಡೋಗಿ ನಮ್ಮೆಲ್ಲ ಸ್ಟಾಫ್ ಕಂಪಲ್ಸರಿ ಕೊಡ್ಸಿದ್ದೀನಿ ಸೆಕೆಂಡ್ ಡೋಸ್, ಒಂದೇ ಡೋಸ್ ಖಂಡಿತ ನಿಲ್ಲಿಸಬೇಡಿ, ಎರಡನೇ ಡೋಸ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಖಂಡಿತ ತಗೊಳ್ಳಿ. ಎಸ್ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಬಹಳ ಉಪಯುಕ್ತ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಡಾಕ್ಟರ್ ಕೂಡ. ಸೊ ನಿಮಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕೂಡ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ಮಾತನಾಡಬಹುದು ಅಂತ ಹೇಳ್ತಾ ಇದೊಂದು ಚಿಕ್ಕ ಬ್ರೇಕ್, ಬ್ರೇಕ್ ಆದ್ಮೇಲೆ ಮತ್ತೆ ಮಾತುಕತೆ ಮುಂದುವರಿಯುತ್ತೆ. ವೇದಾಂತ್ ಭಾವನ ಮದ್ವೆ ಆಗ್ಬಾರ್ದು. ಏನ್ ಹೇಳ್ತಿದ್ಯಾ ಅರ್ಥ? ನೀನ್ ಏನಾದ್ರೂ ವೇದಾಂತ್ ಭಾವನ ಮದ್ವೆ ಆದ್ರೆ ನಿಮ್ ಕಣ್ ಮುಂದೆನೆ ಪ್ರಾಣ ಬಿಟ್ಬಿಡ್ತೀನಿ. ಈ ಮಾತನ್ನ ಅವಳು ಹೇಳ್ತಿದ್ರು, ಬೇರೆ ಯಾರು ಹೇಳ್ತಿದ್ದಾರೆ?
ಈ ಮದುವೆ ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ. ಮುತ್ತಿನಂತ ಪ್ರೇಮ ಕಥೆಗೆ ಮನೆಯವರೇ ಮುಳ್ಳಾಗ್ತಾರ. ಕಟ್ಟಿ ಮೇಳ ಸೋಮವಾರದಿಂದ ಶುಕ್ರವಾರ ರಾತ್ರಿ 8ಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ. ಸಾಧ್ಯ ಇಲ್ಲ, ನಾವು ನೋಡಿ ದಾರಿಯ ಸರ್ ನಿಜ ಅಲ್ಲ, ಅಮ್ಮ ಅಮ್ಮನೇ ಅಲ್ಲ, ತಮ್ಮ ತಮ್ಮನೇ ಅಲ್ಲ, ಅತ್ತಿಗೆ ಅತ್ತಿಗೆನೆ ಅಲ್ಲ, ಇವರು ಆ ಮನೆ ಮಗನೇ ಅಲ್ಲ. ನನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕದ ಮೇಲೇನೆ ನಮ್ಮ ಮದುವೆ. ಭಾಗ್ಯನ ಮೇಲಿದ್ದ ಅನುಮಾನಗಳಿಗೆ ಉತ್ತರ ಸಿಗೋ ಸಮಯ ಬಂದೇ ಬಿಡ್ತು. ಜೊತೆ ಜೊತೆಯಲ್ಲಿ ಸೋಮವಾರದಿಂದ ಶುಕ್ರವಾರ ರಾತ್ರಿ 8:30ಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ. ಅದ್ಯಾವ್ರ ನನ್ನ ಹಣೆಯಾಗ ಏನ್ ಬರ್ತಾವನೋ ಏನು, ಬಂದಿದ್ದೆಲ್ಲ ಬಂದಂಗೆ ಮಾಯ ಆಯ್ತು. ಆದ್ರೆ ಋಷಿ ಸರ್ ನನಗ್ ಸಿಕ್ಕೇ ಸಿಗ್ತಾರೆ. ಯಾವ್ದನ್ನು ಕೇಳ್ಕೊಂಬಂದಿಲ್ಲ, ಆದ್ರೆ ಈಗ ಬಂದಿರೋದನ್ನ ಬಿಡೋ ಮಾತೇ ಇಲ್ಲ. ಮೇಷ್ಟ್ರು ನನ್ನವರ ಕಮಲಿ ಅಂಬಿಯ ಹಾವು ಏಣಿ ಆಟದಲ್ಲಿ ಜಯ ಯಾರ ಪಾಲಿಗೆ ಒಲಿಯಲಿದೆ? ಕಮಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ. ಮಲೇರಿಯಾಕ್ಕೆ ಕಾರಣ ನಿಂತ ನೀರಲ್ಲಿ ಹುಟ್ಟುವ ಎನಫೆಲಿಸ್ ಸೊಳ್ಳೆ. ಅಕ್ಕಪಕ್ಕ ನೀರು ನಿಂತಿಲ್ಲ ಅಂದ್ರೆ ಸೊಳ್ಳೆ ಮತ್ತು ಮಲೇರಿಯಾ ಇಲ್ಲ. ತಲೆನೋವು, ಮೈಕೈ ನೋವು, ಜ್ವರ ಇತ್ಯಾದಿ ಲಕ್ಷಣಗಳು ಕಂಡು ಬಂದರೆ ಆರೋಗ್ಯ ಕರ್ತರನ್ನು ಸಂಪರ್ಕಿಸಿ. ಗರ್ಭವತಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶೇಷ ಎಚ್ಚರಿಕೆ ಅಗತ್ಯ. ಚಿಕಿತ್ಸೆ ವಿಳಂಬವಾದರೆ ಮಲೇರಿಯಾ ಪ್ರಾಣಘಾತಕವೂ ಆಗಬಹುದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಲೇರಿಯಾ ಪರೀಕ್ಷೆ ಹಾಗೂ ಚಿಕಿತ್ಸೆ ಉಚಿತ. ಯಾರೇನೇ ಅಂದ್ರು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟದು ನಾನು. ಮದುವೆಯಾದರೂ ಬ್ರಹ್ಮಾಚಾರ್ಯವೇ ತ್ರಿಶೂಲ್ಗೆ ಉಳಿದಿರೋ ದಾರ್ಯ. ತಾಳಿ ಕಟ್ಟಿ ತಪ್ಪು ಮಾಡ್ಬಿಟ್ಟೆ ತ್ರಿಶೂಲ್, ಮುಂದೆ ನಿನ್ನ ಬದುಕನ್ನ ನರ್ಕ ಮಾಡಿದ್ರೆ. ನನ್ನ ಹೆಸರು ಶಿವಾನಿನ ಅಲ್ಲ ನಾಗಿಣಿ. ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ. ಆ ಕಣ್ಣಿನ ಹುಡುಗಿ ನಾನೇ ಅನ್ನೋ ಸತ್ಯ ಗೊತ್ತಾದ್ರೆ ಅಖಿಲಮ್ಮ ಈ ಬಾರು ಒಪ್ಕೋತಾರ? ಅವಳು ಯಾರೇ ಆಗಿ ನಾನು ಒಪ್ಕೊಳ್ಳೇಬೇಕಾಗುತ್ತೆ. ನನ್ನ ಮಗನ ಮನಸ್ಸನ್ನ ಕದ್ದಿರೋ ಆ ಹುಡುಗಿ ಯಾರು? ಮನೆ ಕೆಲಸದ ಪಾರು ನಾ ಮಗ ಮದುವೆಯಾಗಿ ನಿಂತ್ರೆ ಸುಮ್ಮನಿರ್ತಾಳ ಅಖಿಲಾಂಡೇಶ್ವರಿ. ಪಾರು ಸೋಮವಾರದಿಂದ ಶುಕ್ರವಾರ ರಾತ್ರಿ 7:30ಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ. ಇದೆಲ್ಲ ಹೇಗಾಗೋಕ್ ಸಾಧ್ಯ? ಮೊದ್ಲು ಅಪ್ಪ ಕೊಟ್ಟಿರೋ ಜವಾಬ್ದಾರಿ ನಿಭಾಯಿಸ್ಬೇಕು. ರಾಜ್ಕುಮಾರ್ನಂತ ಹುಡುಗನ್ ಜೊತೆ ಅಕ್ಕನ ಮದ್ವೆ ಮಾಡ್ಬೇಕು. ಆ ಮುಲ್ ಬೇಬಿ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಸತ್ಯಾಳ ಬದುಕಿನ ದೆಸೆ ಬದಲಾಗೋ ಸಮಯ ಹತ್ತಿರ ಬರ್ತಿದೆ. ಸತ್ಯ ಸೋಮವಾರದಿಂದ ಶುಕ್ರವಾರ ರಾತ್ರಿ 9:00ಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ. ನೋಡು ನನ್ನ ವೇದಾಂತ್ ಮದ್ವೆ. ನೀನ್ ವೇದಾಂತ್ ಭಾವನ ಮದ್ವೆ ಆಗ್ಬಾರ್ದು. ಏನ್ ಹೇಳ್ತಿದ್ಯಾ ಅರ್ಥಿ? ನೀನ್ ಏನಾದ್ರೂ ವೇದಾಂತ್ ಭಾವನ ಮದ್ವೆ ಆದ್ರೆ ನಾನು ನಿಮ್ ಕಣ್ ಮುಂದೆನೆ ಪ್ರಾಣ ಬಿಟ್ಬಿಟ್ಟಿದ್ದೀನಿ. ಈ ಮಾತನ್ನ ಅವಳು ಹೇಳ್ತಾರೆ, ಬೇರೆ ಯಾರು ಹೇಳ್ತಾರೆ? ಈ ಮದುವೆ ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ. ಮುತ್ತಿನಂತ ಪ್ರೇಮ ಕಥೆಗೆ ಮನೆಯವರೇ ಮುಳ್ಳಾಗ್ತಾರ. ಕಟ್ಟಿ ಮೇಳ ಸೋಮವಾರದಿಂದ ಶುಕ್ರವಾರ ರಾತ್ರಿ 8ಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ. ಹರಡ್ತೀನಿ ಸ್ವಲ್ಪ ನಿಂತ್ಕೋ ಸುಳ್ಳೆ, ನಿನ್ಗೆ ನಾವೀಗ ಮಜಾ ತೋರಿಸ್ತೀವಿ. ಬಳಿಕ ಮತ್ತೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೆ, ನಾವಾಗ್ಲೇ ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡ್ತಾ ಇದ್ವಿ, ಯಾರೆಲ್ಲ ವ್ಯಾಕ್ಸಿನ್ ಮಾಡಿಸ್ಕೊಳ್ಬೇಕು, ಜೊತೆಗೆ ವ್ಯಾಕ್ಸಿನ್ ಪವರ್ ನಮ್ಗೆ ನಿಜವಾಗ್ಲೂ ಸಿಗೋದು ಯಾವಾಗಿಂದ? ಇವತ್ ವ್ಯಾಕ್ಸಿನ್ ತಗೊಂಬಂದ್ಬಿಟ್ರೆ ನಾಳೆಯಿಂದಾನೆ ನಾವು ಫುಲ್ ಸೆಕ್ಯೂರ್ಡ್? ಖಂಡಿತವಾಗ್ಲೂ ಅಲ್ಲ. ಯಾವುದೇ ರೀತಿಯು ಇಮ್ಯುನಿಟಿ ಸಿಸ್ಟಮ್ ಅನ್ನ ಒಂದೇ ದಿವಸಕ್ಕೆ ನಾವು ರಪ್ಪ ಅಂತ ಬಿಲ್ಡ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಬಹುಶಃ ಈ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡ್ಸೋಣ, ಹೆಚ್ಚು ವಿಷಯ ತಿಳ್ಕೊಳ್ಳೋಣ. ಸೊ ಡಾಕ್ಟರ್, ಇಮ್ಯೂನ್ ಅನ್ನುವಂಥದ್ದು, ಇಮ್ಯುನಿಟಿ ಅನ್ನುವಂಥದ್ದು ಕೇವಲ ಒಂದು ದಿವಸ ನೈಟೋ ನೈಟ್ ಬಿಲ್ಡ್ ಆಗುತ್ತೆ ಅನ್ನೋದು ಖಂಡಿತ ಸುಳ್ಳು. ಸೊ ವ್ಯಾಕ್ಸಿನ್ ಹೆಂಗೆ ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡೋಕೆ ಶುರು ಮಾಡುತ್ತೆ, ಅದರ ಕೆಲಸ ಶುರುವಾಗುವಂಥ ಹಂತಗಳು ಹೇಗಿರುತ್ತೆ ಅಂತ ಡಾಕ್ಟರ್? ಕರೆಕ್ಟ್ ಮೇಡಮ್, ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ರ. ನಿಮ್ಗೆ ಹೇಳ್ಬೇಕಂದ್ರೆ ನಾನು ಕ್ಲಿನಿಕಲ್ಲಿ ಈವನ್ ಡಬಲ್ ಡೋಸ್ ತೊಗೊಂಡ್ಮೇಲೂ ಕಂಪ್ಲೀಟ್ ಮಾಸ್ಕ್ ಹಾಕೊಂಡು ಎಲ್ಲ ಪ್ರಿಕಾಷನ್ಸ್ ಮೇಂಟೈನ್ ಮಾಡ್ಕೊಂಡೆ ನೋಡ್ತಾ ಇದ್ದೀನಿ. ಕೆಲವು ಪೇಷಂಟ್ ಬಂದೆಲ್ಲ ಕೇಳಿದ್ರು, ಏನ್ ಸರ್ ನೀವು ಕೊರೋನಾ ವಾರಿಯರು, ಅವಾಗಲೇ ತೊಗೊಂಡಿದ್ರೆ ಮತ್ತೆ ಮಾಸ್ಕ್ ಹಾಕೊಂಡಿದ್ದೀರಾ ಅಂತ. ನೋಡಿ, ನೀವು ವ್ಯಾಕ್ಸಿನೇಷನ್ ತೊಗೊಂಡ ತಕ್ಷಣ ನಿಮಗೆ ಫುಲ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಖಂಡಿತ ಇಲ್ಲ. ಫಸ್ಟ್ ಡೋಸ್ ತೊಗೊಂಡಾಗ ನಾ ಹೇಳ್ದಂಗೆ ನಿಯರ್ಲಿ ಒಂದು 50-60-70% ತನಕನು ಬಂದಿರುತ್ತೆ ಮೇಡಮ್. ಸೆಕೆಂಡ್ ಡೋಸ್ ಏನು ರಿಪೀಟ್ ಮಾಡ್ತಿರಲ್ಲ ಬೂಸ್ಟರ್ ಡೋಸ್, ಅವಾಗ ಅದು ಸೆಕೆಂಡ್ ಡೋಸ್ ತೊಗೊಂಡು 2 ವಾರ ಆಗಬೇಕು, ನಂತರವೇ ನಿಮಗೆ ಪೂರ್ತಿ ಪ್ರಮಾಣದ ಇಮ್ಯುನಿಟಿ, ರೋಗನಿರೋಧಕ ಶಕ್ತಿ ಡೆವಲಪ್ ಆಗಿರುತ್ತೆ. ಅಲ್ಲಿ ತನಕ ಪೂರ್ತಿ ಪ್ರಮಾಣದ ರೋಗನಿರೋಧಕ ಶಕ್ತಿ ಬಂದಿರಲ್ಲ. ನೀವು ಬಹಳ ಕರೆಕ್ಟ್ ಆಗಿ ಕೇಳಿದ್ರಿ. ಒಂದು ವ್ಯಾಕ್ಸಿನೇಷನ್ ತೊಗೊಂಡ ತಕ್ಷಣ ನಿರ್ಭೀತಿಯಿಂದ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಯಾವ ಫಂಕ್ಷನ್ ಬೇಕಾದ್ರೂ ಅಟೆಂಡ್ ಮಾಡ್ಬೋದು, ಮಾಸ್ಕ್ ಹಾಕೊಳ್ಳೋದು ಬೇಡ, ಆ ಥರ ತಪ್ಪು ಕಲ್ಪನೆ ಖಂಡಿತ ಇಟ್ಕೋಬೇಡಿ. ಎರಡು ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಡೋಸ್ ತೊಗೊಂಡು 2 ವಾರ ಆದ ನಂತರನೇ ನಿಮಗೆ ಫುಲ್ ಇಮ್ಯುನಿಟಿ ಡೆವಲಪ್ ಆಗಿರೋದು. ಇವೆಲ್ಲ ಆಗಿದೆ ಅಂತೇಳಿ ನೀವು ಎಲ್ಲಂದಲ್ಲೇ ಹುಚ್ಚಾಪಟ್ಟೆ ಓಡಾಡುವಂಗಿಲ್ಲ, ಎಲ್ಲ ಪ್ರಿಕಾಷನ್ಸ್ನು ಫಾಲೋ ಮಾಡಿ. ಜೊತೆಗೆ ಏನಾಗಿದೆ ಮೇಡಮ್, ನಾವೇನು ವ್ಯಾಕ್ಸಿನೇಷನ್ ಅವಾಗ ಸೆಲೆಕ್ಟ್ ಮಾಡಿದ್ವಲ್ಲ, ಅವಾಗೇನು ಕಂಡುಹಿಡಿತು ವಿಜ್ಞಾನಿಗಳು, ಅದು ನಮ್ಗೆ ಅವಾಗಿರೋ ಸ್ಟ್ರೈನ್ಗೆ. ಓಕೆ, ಈಗ ನಾನು ಹೇಳ್ದಂಗೆ ಡಬಲ್ ಮ್ಯುಟೇಷನ್ ಆಗಿದೆ, ಕೆಲಸ ಟ್ರಿಪಲ್ ಮ್ಯುಟೇಷನ್ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ, ಹೊಸ ಥರ ಸ್ಟ್ರೈನ್ ಡೆವಲಪ್ ಆಗಿದೆ. ಸೊ ನೀವು ಹಳೆ ವ್ಯಾಕ್ಸಿನೇಷನ್ ತೊಗೊಂಡಿದ್ರು, ಅದರಲ್ಲಿ ಹೊಸ ಸ್ಟ್ರೈನ್ಗೆ ಅಷ್ಟೊಂದು ಪೂರ್ತಿ ಪ್ರಮಾಣದ
ಶಕ್ತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ರೋಗನಿರೋಧಕ ಶಕ್ತಿ. ಯಾಕೆಂದ್ರೆ ತನ್ನ ರೂಪಾಂತರಗೊಂಡಿದೆ ವೈರಸ್, ಅದಕ್ಕೆ ಮ್ಯುಟೇಷನ್ ಅಂತ ಹೇಳ್ತೀವಿ. ಆ ವೈರಸ್ ಗೆ ಅದಕ್ಕೆ ಎಷ್ಟೊಂದು ತೊಂದರೆ, ವ್ಯಾಕ್ಸಿನೇಷನ್ ಕಂಡಿಡದೆ ತೊಂದರೆ, ಅದರಲ್ಲೂ ಚಾಲೆಂಜ್ ತಗೊಂಡು ವಿಜ್ಞಾನಿಗಳು ರಾತ್ರಿಗಳು ಕೆಲಸ ಮಾಡಿ ವ್ಯಾಕ್ಸಿನೇಷನ್ ಕಂಡಿಡಿದ್ದಾರೆ, ಅದು ಆಗಿನ ತಳಿಗೆ. ಈಗ ಅದು ಮ್ಯುಟೇಷನ್ ಆಗಿದೆ, ರೂಪಾಂತರಗೊಂಡಿದೆ. ಸೊ ಹಾಗಾಗಿ ನಿಮ್ಗೆ ಬೈ ಲಕ್ ಹಳೆ ತಳಿನೇ ಇನ್ಫೆಕ್ಷನ್ ಆಗಿದೆ ಖಂಡಿತ. ಸಪೋಸ್ ಹೊಸ ತಳಿ ಬಂದ್ರೆ ಏನ್ ಮಾಡ್ತೀರಾ? ಹಾಗಾಗಿ ಏನಾಗಿದೆ ಈಗ ನೋಡಿ, ಆರ್ಟಿಪಿಸಿಆರ್ ಟೆಸ್ಟ್ ಮಾಡ್ತಾ ಇದಾರೆ ಎಷ್ಟೊಂದು ಜನ, ಅದು ಅವ್ರಿಗೆ ನೆಗೆಟಿವ್ ಬರ್ತಾ ಇದೆ. ಬಟ್ ನೋಡಿದ್ರೆ ಡೈರೆಕ್ಟ್ ಲಂಗ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ಹಂಗಾಗಿ ಜನಗಳು ಏನ್ ಮಾಡ್ತಾರೆ, ಆರ್ಟಿಪಿಸಿಆರ್ ನೆಗೆಟಿವ್ ಬಂದ ತಕ್ಷಣ ನೆಗೆಟಿವ್ ನನ್ನ ಕಾಯಿಲೆ ಇಲ್ಲ ಅಂತ ಇನ್ನು ಬಿಂದಾಸ ಕೊಡಕ್ ಶುರು ಮಾಡ್ತಾರೆ. ತಪ್ಪು ತಪ್ಪು. ಕೆಲವರಿಗೆ ಆರ್ಟಿಪಿಸಿಆರ್ ನೆಗೆಟಿವ್ ಇದ್ರೂ ಕೂಡ ಲಂಗ್ ಇನ್ಫೆಕ್ಷನ್ ಆಗಿದೆ. ಯಾಕಾಗಿದ್ರೆ ಪ್ರಾಬ್ಲಮ್ ಇದು ಹೊಸ ತಳಿ ಇರ್ಬೋದು, ಮ್ಯುಟೇಷನ್ ಆಗಿರುವಂತ ತಳಿ ಇರ್ಬೋದು, ಡೈರೆಕ್ಟ್ ಲಂಗ್ಸ್ ಗೆ ಎಫೆಕ್ಟ್ ಆಗಿದೆ. ಹಂಗಾಗಿ ಏನಾಗಿದೆ, ಅವ್ರು ನೆಗ್ಲೆಕ್ಟ್ ಮಾಡಿ, ನೀವು ಯಾವಾಗ್ಲೂ ಹೇಳ್ದಂಗೆ ನೆಗ್ಲೆಕ್ಟ್ ಮಾಡಿ, ತೀರಾ ಜಾಸ್ತಿ ಆಗಿ, ತೀರಾ ಸುಸ್ತಾಯ್ತು, ಉಸಿರಾಟ ತೊಂದರೆ ಆಗ್ತಾ ಇದೆ, ಜಸ್ಟ್ ಬಿಗಿ ಬರ್ತಾ ಇದೆ, ಇನ್ನೇನಪ್ಪ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಓಡೋಗ್ತಾ ಇದಾರೆ, ಅಷ್ಟೊತ್ತಿಗೆ ಏನ್ ಮಾಡ್ತಾರೆ, ಸಿಟಿ ಸ್ಕ್ಯಾನ್ ತೆಗೆದು ನೋಡ್ತಾರೆ, ಹೈ ಡೆನ್ಸಿಟಿ ಎಚ್ ಡಿ ಸಿಟಿ ಅಂತ ಬಂತು, ಅದ್ರಲ್ಲಿ ನೋಡಿದೆ ಎಷ್ಟೊಂದು ಜನಕ್ಕೆ ಅದ್ರ ವ್ಯಾಲ್ಯೂಸ್ ಬರುತ್ತೆ ಇನ್ 25 in 45 ಅಂತ. ಸೊ 25 45 ಕೆಲವರಿಗೆಲ್ಲ ಆಲ್ರೆಡಿ 15 17 20 22 ಎಲ್ಲ ಆಗ್ಬಿಟ್ಟಿದೆ, ಅಷ್ಟೊಂದು ಮ್ಯಾಕ್ಸಿಮಮ್ ಎಫೆಕ್ಟ್ ಆಗ್ಬಿಟ್ಟಿದೆ ಲಂಗ್ಸ್, ಅಷ್ಟೊಂದು ಎಫೆಕ್ಟ್ ಆಗ್ಬಿಟ್ರೆ ಉಳಿಯೋದೆ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು ವ್ಯಾಕ್ಸಿನೇಷನ್ ತಗೊಂಡಿದೀವಿ ಅನ್ನೋ ಕಾರಣಕ್ಕಾಗ್ಲಿ, ಅಥವಾ ನಮ್ಗೆ ನಮ್ಮ ಬ್ಲಡ್ ಟೆಸ್ಟ್ ಏನ್ ಮಾಡ್ಯಾರ ಅದು ನೆಗೆಟಿವ್ ಬಂದಿರೋ ಕಾರಣಕ್ಕಾಗಿ ಅದನ್ನ ನೆಗ್ಲೆಕ್ಟ್ ಮಾಡೋದು ಬೇಡ, ಹೊಸ ತಳಿ ಬಂದಿರ್ಬೋದು. ಸೊ ಹಾಗಾಗಿ ನಾ ಹೇಳೋದು, ಯಾವ ಸ್ವಲ್ಪ ನಿಮ್ಗೆ ಡೌಟ್ ಇದ್ ಕೂಡಲೇ ತಜ್ಞವೈದ್ಯರ ಕನ್ಸಲ್ಟ್ ಮಾಡಿ, ನಿಮ್ಮ ಒಂದು ನೆಗೆಟಿವ್ ಫೀಲಿಂಗ್ ಬೇಡ, ನನ್ಗೆ ಏನು ಆಗಲ್ಲ ಅನ್ನುವಂತ ಇದ್ಕೊಳ್ಳೋದು ಬೇಡ. ಇದನ್ನ ಎಷ್ಟು ಮುಂಜಾಗ್ರತೆ ಇಂದ ಅಷ್ಟು ಒಳ್ಳೇದು ಮೇಡಮ್. ಖಂಡಿತ ವ್ಯಾಕ್ಸಿನೇಷನ್ ತೊಗೊಂಡಿದೀವಿ ಅಂತೇಳಿ ನೆಗ್ಲೆಕ್ಟ್ ಮಾಡೋದು ಬೇಡ. ಖಂಡಿತ ತಜ್ಞರತನ ತೋರಿಸಿದ್ರೆ ಆಯ್ತಾ, ಚೆಕ್ ಮಾಡಿ ಹೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ, ದಟ್ಸ್ ಫೈನ್. ಇನ್ನು ಭಯ ಅನ್ನೋದು ಎಲ್ಲರನ್ನೂ ಕಾಡೆ ಕಾಡುತ್ತೆ. ಅದರಲ್ಲೂ ನಾವು ಆಗ್ಲೇ ಮಾತನಾಡಿದ ಹಾಗೆ ಪ್ರತಿನಿತ್ಯದ ನ್ಯೂಸ್ ಗಳನ್ನು ನೋಡ್ತಾ ಇರ್ತೀವಿ, ಅಥವಾ ಪ್ರತಿನಿತ್ಯದ ವಸ್ತುಸ್ಥಿತಿ ವಾಸ್ತವ ಏನಿದೆ ಇದನ್ನೆಲ್ಲ ನೋಡುವಾಗ ಸಹಜವಾಗಿ ಭಯ ಆಗುತ್ತೆ. ಬಟ್ ಇದನ್ನ ಓವರ್ಕಮ್ ಮಾಡುವಂತ ಒಂದು ವಿಲ್ ಪವರ್ ತುಂಬಾ ಅಗತ್ಯ ಇರುತ್ತೆ. ಯಾವುದೇ ಕಾಯಿಲೆ ಆದ್ರೂ ನಾನು ವಾಸಿ ಆಗ್ತೀನಿ ಅನ್ನೋಂಥದ್ದು ನಮ್ಮ ಆತ್ಮಸ್ಥೈರ್ಯ ಎಷ್ಟಿರುತ್ತೋ, ಬಹುಶಃ ಅದು ಶೇಕಡ 70% ಕೆಲಸ ಮಾಡ್ಬಿಡುತ್ತೆ ನಮ್ಮ ಮನುಷ್ಯನ ದೇಹದ ಮೇಲೆ 30% ಮೆಡಿಸಿನ್ ಹೆಲ್ಪ್ ಮಾಡಿದ್ರೆ ಅಂತ. ಈ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟರ್? ನೋಡಿ, ಆತ್ಮ ಥೆನಟೋಫೋಬಿಯಾ ಅಂತ ಒಂದು ಪದ ಇದೆ ಮೇಡಮ್. ಥೆನಟೋಫೋಬಿಯಾ ಅಂದ್ರೆ ಫಿಯರ್ ಆಫ್ ಡೆತ್. ಓಕೆ, ಫಿಯರ್ ಆಫ್ ಡೆತ್. ಒಂದು ಚಿಕ್ಕ ಪ್ರಸಂಗ ಹೇಳ್ಬಿಡ್ತೀನಿ, ಅದ್ರಲ್ಲಿ ಬಹಳ ಒಂದು ಒಳ್ಳೆ ಉಪಯುಕ್ತ ಮಾತಿದೆ. ಶೂರ್ ಸರ್. ನೋಡಿ, ಫಾರಿನ್ ಕಂಟ್ರಿ ನೆಗೆಟಿವ್ ಟೆಂಪರೇಚರ್ಸ್ ಇರುತ್ತೆ, ಅವ್ರು ಫ್ರೀಜರ್ ಅಲ್ಲಿ ಕೆಲವು ಫ್ಯಾಕ್ಟ್ರಿ ಎಲ್ಲ -20 -30 ಮೇಂಟೈನ್ ಮಾಡಿರ್ತಾರೆ. ಒಬ್ಬ ಕರೆಕ್ಟ್ ಆಗಿ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಇರುತ್ತೆ. ಬಟ್ ಒಬ್ಬ ಏನಾಯ್ತು, ಮಿಸ್ ಆಗಿ ಅಲ್ಲೇ ಉಳ್ಕೊಂಡ್ಬಿಟ್ಟ ವಾಡೆ. ಅವರೆಲ್ಲ ಗಾರ್ಡ್ ಗಿಡ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು. ಅವನ ತಲೆಯಲ್ಲಿ ಬಂತು, ಈ ಡಿಗ್ರಿಲಿ ನಾನು ಇಡೀ ನೈಟ್ ಇದ್ರೆ ನಾನು ಸತ್ತೋಗ್ತೀನಿ ಅಂತ. ಅರ್ಥ ಆಯ್ತು ಹೇಳಿದ್ ನಿಮ್ಗೆ. ಸೊ ನೆಕ್ಸ್ಟ್ ಡೇ ಓಪನ್ ಮಾಡಿದಾಗ ನಾನು ಸತ್ತೋಗಿದ್ದ. ಬಟ್ ರಿಯಾಲಿಟಿ ಏನಾಗಿತ್ತು ಅಂತಂದ್ರೆ, ಬ್ಯಾಡ್ ಲಕ್ ಅವತ್ತು ಕರೆಂಟ್ ಹೊಟ್ಟೋಗಿತ್ತು, ಎಸಿ ವರ್ಕ್ ಆಗ್ತಿರ್ಲಿಲ್ಲ, -20 ಇರ್ಲಿಲ್ಲ, ನಾರ್ಮಲ್ ಟೆಂಪರೇಚರ್ ಇತ್ತು. ಆದ್ರೂ ಒಂದು ಸತ್ತೋಗಿದೆ. ಯಾಕೆ ಅಂತಂದ್ರೆ, ಸತ್ತೋಗ್ತೀನಿ ಅನ್ನೋ ಭಯ. That is called as fear of death. ನೋಡಿ, ಜನಗಳು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೆ ಪರವಾಗಿಲ್ಲ, ಈ ಥಾಟ್ ಅಟ್ಯಾಕ್ ಇರುತ್ತಲ್ಲ, ಮನಸ್ಸಿಗೆ ಥಾಟ್ ಅಲ್ಲಿ ಬಂದ್ಬಿಡುತ್ತದ. ಅಲ್ಲ, ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಡಾಕ್ಟರ್. ಈ ಪದ ಹಾರ್ಟ್ ಅಟ್ಯಾಕ್ ಸತ್ತೋದ್ರೆ ಸತ್ತೋಗ್ಲಿ ಮೇಡಮ್, ಅದಕ್ಕೆ ಅವ್ರ ಕಂಡೀಷನ್ ಇಲ್ಲ. ಬಟ್ ಥಾಟ್ ಅಟ್ಯಾಕ್ ಸಾವು ಬರಕ್ ಮುಂಚೆನೆ ಸತ್ತೋಗ್ತೀನಿ ಸತ್ತೋಗ್ತೀನಿ ಅಂತ ಭಯ ಬಂದ್ಬಿಟ್ರೆ, ಮನುಷ್ಯ ಎಲ್ಲಿ ಇರೋ ಶಕ್ತಿ ಇರ್ತವ್ನಿಗೆ, ಅವ್ನು ಓಡಾಡಕ್ ಆಗಲ್ಲ. ನೀವ್ ಹೇಳ್ದಾಗೆ ಎಷ್ಟೇ ಆಕ್ಸಿಜನ್ ಕೊಡ್ಲಿ, ಎಷ್ಟೇ ಸಪೋರ್ಟ್ ಇರ್ಲಿ, ಎಷ್ಟೇ ಮಾಸ್ ಕೊಡ್ಲಿ, ಅವನ ಮನಸ್ಸಲ್ಲಿ ಅದು ಬಂದು ಇಲ್ಲ ನಾನು ಜಯಿಸ್ತೀನಿ, ನಾನು ಅದನ್ನ ದಾಟ್ಕೊಂಡು ಮುಂದಕ್ಕೆ ಬರ್ತೀನಿ ಅನ್ನುವಂತ ಮನೋಭಾವನೆ ಇದ್ರೆ ಖಂಡಿತ ಅವನು ಅದನ್ನ ದಾಟ್ಕೊಂಡು ಬರೋ ಚಾನ್ಸಸ್ ಜಾಸ್ತಿ ಇತ್ತು. ಅವನೇ ನೆಗೆಟಿವ್ ಆಗಿ ಕೂತ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಅಲ್ಟಿಮೇಟ್ಲಿ ಡ್ರಗ್ಸ್ ಕೂಡ ಏನೇ ಕೂಡ ಅವನ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕಲ್ವಾ? ಟ್ರೂ. ಸೊ ರಿಯಾಕ್ಟ್ ಮಾಡಿದ್ರೆ ಅವಾಗ ಸ್ಪಂದಿಸಿದ್ರೆ ಅವ್ನ ಅದನ್ನ ಜಯಶಾಲಿ ಆಗಿ ಬರ್ತಾನೆ. ಅವ್ನ್ ಸ್ಪಂದಿಸ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ನೀವು ಎಷ್ಟೇ ಆಕ್ಸಿಜನ್ ಕೊಡಿ, ಯಾವ್ದೇ ಒಳ್ಳೆ ಇಂಜೆಕ್ಷನ್ಸ್ ಕೊಡಿ, ಒಳ್ಳೆ ಟ್ರೀಟ್ಮೆಂಟ್ ಕೊಡಿ, ಗೋ ಟು ದ ಬೆಸ್ಟ್ ಆಫ್ ದ ಡಾಕ್ಟರ್ಸ್, ಬೆಸ್ಟ್ ಆಫ್ ದ ಸೆಟ್ಅಪ್, ಬೆಸ್ಟ್ ಆಫ್ ದ ಹಾಸ್ಪಿಟಲ್ಸ್, ಅವನ ದೇಹ ಅದಕ್ಕೆ ಅವನ ಟ್ರೀಟ್ಮೆಂಟ್ ಗೆ ಪ್ರತಿಸ್ಪಂದಿಸಿದಾಗ್ಲೇನೆ ಅವನು ರೋಗ ಮುಕ್ತನಾಗಿ ಹೊರಗೆ ಬರಕ್ ಸಾಧ್ಯನೇ ಹೊರತು ಇಲ್ದವರೇ ಸಾಧ್ಯ ಇಲ್ಲ. ಹಾಗಾಗಿ ಇಮ್ಯೂನ್ ಸಿಸ್ಟಮ್ ನ ಬಿಲ್ಡ್ ಮಾಡ್ಕೊಬೇಕು ಅಂತ ಎಷ್ಟು ಒದ್ದಾಡ್ತಾ ಇರ್ತಾರೋ ಜನ, ಅದೇ ಜೊತೆಗೆ ಕಾನ್ಫಿಡೆನ್ಸ್ ಅನ್ನು ಬಿಲ್ಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತೀರಾ? 100% 100% ಸರ್. ಅದ್ರ ಜೊತೆಗೆ ಮಹಾದೇವ, ಮನಸ್ಸನ್ನ ನೀವು ಚೆನ್ನಾಗಿ ಇಡ್ಕೊಳ್ಳಿ, ಆ ಮಹಾದೇವನೇ ಬಂದು ನಿಮ್ಗೆ ಕಾಪಾಡ್ತಾನೆ. ಖಂಡಿತ ನಿಜ ಸರ್. ಇದಕ್ಕೆ ನಾನು ಇನ್ನೊಂದು ಪಾಸಿಟಿವ್ ಎಕ್ಸಾಂಪಲ್ ಕೊಡೋದಾದ್ರೆ, ನಮ್ಮ ಸಿಯಾಚಿನ್ ನಲ್ಲಿ ಆಗ ಹಿಮ ಕುಸಿತು, ಸೋಲ್ಜರ್ ಹನುಮಂತಪ್ಪ ಕೊಪ್ಪದ ಬಹುಶಃ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ. ಸತತವಾಗಿ ಹೆಚ್ಚು ಕಡಿಮೆ ಒಂದು 3-4 ದಿವಸ ಆ ಒಂದು ಮಂಜಿನ ಒಳಗಡೆ ಸುಮಾರು 25-70 ಆಳದಲ್ಲಿ ಹುದುಗಿರ್ತಾರೆ, ಅಂದ್ರೆ ಹೂತೋಗಿರ್ತಾರೆ ಆ ಒಂದು ಮಂಜು ಕುಸಿತು. ನಂತರದಲ್ಲಿ ಅವ್ರ ಬಾಡಿ ಸಿಗುತ್ತೆ ಎಲ್ಲ ಶೋಧ ಮಾಡಿದಾಗ, ಬಟ್ ಅವರು ಜೀವಂತವಾಗಿರ್ತಾರೆ. ಆದ್ರೆ ಅವರ ವಿಲ್ ಪವರ್ ಅವರನ್ನ ಜೀವಂತವಾಗಿ ಇಟ್ಕೊಳ್ತು, ಆದ್ರೆ ಫಿಸಿಕಲಿ ಅಷ್ಟು ಐಸಲಿದ್ರಿಂದ ಬಹು ಅಂಗಾಂಗ ಡ್ಯಾಮೇಜ್ ಆಗೋಗ್ಬಿಟ್ಟಿತ್ತು. ಬಹುಶಃ ಅವರನ್ನ ಇನ್ನೊಂದ್ ಸ್ವಲ್ಪ ಬೇಗ ಹುಡುಕಿದ್ರೆ ಬದುಕ್ತಿದ್ರು ಅಂತ. ಅಷ್ಟು ಚಳಿಯಲ್ಲೂ ಅಷ್ಟು ಇದ್ರಲ್ಲೂ -degree ಅವ್ರು ಬದುಕಿದ್ರು ಅಂದ್ರೆ ಬಹುಶಃ ವಿಲ್ ಪವರ್.
ಖಂಡಿತ ಅದಕ್ಕೆ ಹೇಳಿದ್ ಮನಸ್ಸಿನಂತೆ ಮಹಾದೇವ, ಮಹಾದೇವ ಬಂದು ನಿಮ್ಗೆ ಕಾಪಾಡ್ತಾನೆ, ಮನಸ್ಸಲ್ಲಿ ಚೆನ್ನಾಗಿಟ್ಕೊಳ್ಳಿ. ಖಂಡಿತ. ಇನ್ನು ಲಸಿಕೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ಇಷ್ಟು ದಿವಸ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆಗಳನ್ನು ಕೊಡ್ತೀವಿ ಅಂತ ಇದ್ರು. ಒಂದಷ್ಟು ಜನ ಏನಂದ್ರೆ ಸೈಡ್ ಎಫೆಕ್ಟ್ ಆಗ್ಬಿಡತ್ತೆ, ಲಸಿಕೆ ತಗೊಂಡ್ರೆ ಬೇರೇನೋ ಪ್ರಾಬ್ಲಮ್ ಆಗ್ಬಿಡತ್ತೆ ಅನ್ನೋಂಥದ್ದು ಇರ್ತಾ ಇತ್ತು. ಸೊ ಈ ಸೈಡ್ ಎಫೆಕ್ಟ್ ಅನ್ನೋ ಪದಕ್ಕೆ ಏನ್ ಹೇಳೋಕ್ ಇಷ್ಟಪಡ್ತೀರಾ ಲಸಿಕೆ ವಿಷಯದಲ್ಲಿ? ನೋಡಿ ಮೇಡಮ್, ನಾವೊಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ. ನೋಡಿ, ನಾನ್ ಕೂತ್ಕೊಂಡು ಚೇರ್ ಮೇಲೆ 5 ಮುಳ್ಳಿದೆ ಅನ್ಕೊಳ್ಳೋಣ, ನೀವು ಕೂತ್ಕೊಂಡು ಚೇರ್ 95 ಮುಳ್ಳಿದೆ. ನಾವು ಕೂತ್ಕೊಳ್ಳೇಬೇಕು, ದೇರ್ ಇಸ್ ನೋ ಅದರ್ ಚಾಯ್ಸ್. ಯಾವ ಚೇರ್ ಪ್ರಿಫರ್ ಮಾಡ್ತೀರಾ ಮೇಡಮ್? 5 ಮುಳ್ಳಿರೋ ಚೇರ್. ಆಬ್ವಿಯಸ್. ಸೊ ರಿಸ್ಕ್ ವರ್ಸಸ್ ಬೆನಿಫಿಟ್ ಅಂತ ಹೇಳ್ತೀವಿ. ನೋಡಿ, ರಿಸ್ಕ್ ಎಷ್ಟಿದೆ, ಬೆನಿಫಿಟ್ ಇದೆ, ಅನಲೈಸ್ ಮಾಡ್ಬೇಕು ಅಲ್ವಾ. 100 ಒಬ್ಬರಿಗೋ ಇಬ್ಬರಿಗೋ 3-4 ಜನ ಕೈ ಚೋ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗಿದೆ ಇಲ್ಲ ಅಂತಲ್ಲ. ಸೊ ಅಷ್ಟು ಜನಕ್ಕೆ ಹೋಗಿ ಮಿಕ್ಕಿ ಜನ ಎಲ್ಲ ಯಾಕೆ ರಿಸ್ಕ್ ತಗೋಬೇಕು? ನೋಡಿ, ನಮ್ಮ ಭಾರತ ದೇಶದಲ್ಲಿ ಅದೊಂದು ಬಹಳ, ಇವನ್ ಕೆಲಸದಲ್ಲಿ ಮೀಡಿಯಾಗಳಲ್ಲೂ ಕೂಡ, ಸೋಷಿಯಲ್ ಮೀಡಿಯಾಗಳು ಕೂಡ ತಪ್ಪು ಸಂದೇಶಗಳನ್ನ ನೋಡಿದೆ. ಅದೊಂದು ಮಾತಿದೆ ಮೇಡಮ್, ಸತ್ಯ ಚಪ್ಪಲಿ ಹಾಕೊಳ್ಳೋಷ್ಟೊತ್ತಿಗೆ ಸುಳ್ಳು ಇಡೀ ಊರ್ನೇ 3 ರೌಂಡ್ ಹೊಡ್ಕೊಂಡು ಬಂತು ಅಂತ. ಸಂಗೀತ ಸುಳ್ಳು ವಿಚಾರಗಳು ಏನಾಗುತ್ತೆ, ವಾಟ್ಸಪ್ ಅಲ್ಲಿ ಬಹಳ ಬೇಗ ಸ್ಪ್ರೆಡ್ ಆಗ್ಬಿಡ್ತಾ ಇದೆ. ಅದು ತಪ್ಪು, ದಯವಿಟ್ಟು ಮಾಡಬೇಡಿ. ಆಮೇಲೆ ಡಾಕ್ಟರ್, ಪ್ರತಿಯೊಂದು ರೋಗಿಗಳು ಯಾವ್ದೋ ಒಂದ್ ಕಡೆ ಇಲ್ಲಿ ಸಿವಿಯರ್ ಆಯ್ತು ಅಂದಾಗ ಕೇವಲ ಕೊರೋನಾ ಅಷ್ಟೇ ಅಲ್ಲಿ ಪ್ರಿಫರ್ ಆಗಿರಲ್ಲ, ಅವರ ಪ್ರೀವಿಯಸ್ ಹೆಲ್ತ್ ಹಿಸ್ಟ್ರಿ ಅನ್ನೋದೊಂದು ಇರುತ್ತೆ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಬ್ವಿಯಸ್ಲಿ ಮೇಡಮ್, ಅದನ್ನ ಹೇಳಿದ್ರು, ಕೋಮಾರ್ಬಿಡಿಟೀಸ್ ಏನಿರುತ್ತಲ್ಲ, ಈಗ ಡಯಾಬಿಟೀಸ್ ಇತ್ತು ಅನ್ಕೊಂಡ್ಲೋಡ್, ಹೈಪರ್ಟೆನ್ಷನ್ ಇತ್ತು, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಅಥವಾ ಹಾರ್ಟ್ ಪ್ರಾಬ್ಲಮ್ ಇತ್ತು, ಕಿಡ್ನಿ ಫೇಲ್ಯೂರ್ ಆಗಲಿ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಪೇಷಂಟ್ಗೆ ಆಲ್ಮೋಸ್ಟ್ ದೇ ಆರ್ ಇನ್ಫೆಕ್ಟೆಡ್, ಆಲ್ಮೋಸ್ಟ್ ದೇ ಆರ್ ಇನ್ ದರ್ ಎಂಡ್ ಸ್ಟೇಜ್ ಅಂತ ಹೇಳ್ಬೋದು. ಸೊ ತೀರಾ ವಯಸ್ಸಾಗಿದೆ, ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಲಿವರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಆ ತರ ಪೇಷಂಟ್ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ. ಆ ತರ ಇದ್ರ ಪೇಷಂಟ್ಗೆ ಖಂಡಿತ ಕೊರೋನಾ ಬಂದ್ರೆ ಅವರು ರಿಕವರಿ ಆಗೋ ಸ್ಟೇಜ್ ಬಹಳ ಕಷ್ಟ ಇರುತ್ತೆ. ಸೊ ಹಂಗಾಗಿ ಗೌರ್ಮೆಂಟ್ ಬಹಳ ತಲೆ ಓಡಿಸಿ ಬಹಳ ಒಂದು ವಿಚಾರಣೆ ಮಾಡಿ ಅಂತ ಒಂದು ರಿಸ್ಕ್ ಗ್ರೂಪ್ ಇರೋರಿಗೆ, ಅದಕ್ಕೆ 45 ವರ್ಷ ಇರೋರ್ಗೆ ಮೇಲಿರೋರ್ಗೆ ಫಸ್ಟ್ ಅವರು ಪ್ರಯಾರಿಟಿ ಮೇಲೆ ಕೊಟ್ಟಿದ್ದು, ದಟ್ ಇಸ್ ದ ಮೇನ್ ರೀಸನ್. ಡಾಕ್ಟರ್, ಇನ್ನು ವೆಂಟಿಲೇಟರ್ ಅಂತ ಬಂದಾಗ ಯಾವ ಸಂದರ್ಭದಲ್ಲಿ ಅವಶ್ಯಕತೆ ಆಗುತ್ತೆ ಅಂತ, ಯಾಕಂದ್ರೆ ಈಗ ಏನಾಗ್ಬಿಡುತ್ತೆ ಅಂದ್ರೆ ಒಂದ್ ಕಡೆ ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತೀವಿ, ಒಂದ್ ಕಡೆ ಬೆಡ್ ಸಿಗ್ತಾ ಇಲ್ಲ ಅಂತೀವಿ. ಅಫ್ಕೋರ್ಸ್ ಅದು ಫ್ಯಾಕ್ಟ್ ಕೂಡ ಹೌದು, ಆದ್ರೆ ಯಾರಾದ್ರೂ ಕೊರೋನಾ ಪಾಸಿಟಿವ್ ಅಂದಿದ ತಕ್ಷಣ ಅವ್ರಿಗೆ ಬೆಡ್ ಸಿಗ್ತಾ ಇದೆಯಾ, ಆಕ್ಸಿಜನ್ ಇದೆಯಾ, ನನ್ಗೆ ಏನೇನಿದೆ ಅಂತ ಫುಲ್ ಒಂಥರ ಪ್ರಿಪ್ಲಾನ್ಡ್ ಆಗಿನೋ ಅಥವಾ ಪ್ರೀ ಆಕ್ಯುಪೈಡ್ ಆಗಿನೋ ಥಿಂಕ್ ಮಾಡ್ಬಿಟ್ಟು ಎಲ್ಲದೂ ಬೇಕು ಅಂತ ಬಯಸ್ತಾರೆ. ಬಟ್ ಎಲ್ರಿಗೂ ಅದ್ರ ಅವಶ್ಯಕತೆ ಇರುತ್ತಾ ಅಂತ ಡಾಕ್ಟರ್? ಖಂಡಿತ ಇಲ್ಲ ಮೇಡಮ್, ಎಲ್ಲರಿಗೂ ಅಡ್ಮಿಷನ್ ಆಗುವ ಅವಶ್ಯಕತೆ ಎಲ್ಲರಿಗೂ ಇಲ್ಲ. ಎಲ್ಲರಿಗೂ ಆಕ್ಸಿಜನ್ ಬೇಕಾಗಲ್ಲ, ಎಲ್ಲರಿಗೂ ವೆಂಟಿಲೇಟರ್ ಕೂಡ ಬೇಕಾಗಲ್ಲ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರ. ಒಂದು ಒಂದು ಇದನ್ನ ಹೇಳ್ತೀನಿ, ಯಾಕೆ ಈ ತರ ಇದ್ದಕ್ಕಿದ್ದಂಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಯ್ತು ಅಂತ ಹೇಳ್ತೀನಿ. ನೋಡಿ, ಒಂದು ಸೈಟೋಕೈನ್ ಸ್ಟಾರ್ಮ್ ಅಂತ ಇದೆ ಮೇಡಮ್. ಓಕೆ, ಸೈಟೋಕೈನ್ ಸ್ಟಾರ್ಮ್ ಅಂತ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಏನಿದೆಯಲ್ಲ, ಅದ್ರ ಕೆಲಸ ಏನಂದ್ರೆ ಬೇರೆ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಯಾವುದೇ ರೋಗಾಣುಗಳು ನಮ್ಮ ದೇಹ ಎಂಟರ್ ಆದಾಗ ಅದನ್ನ ಅಟ್ಯಾಕ್ ಮಾಡಿ ಅದನ್ನ ಮಣಿಸಬೇಕು. ಇಟ್ಸ್ ಲೈಕ್ ಡಿಫೆನ್ಸ್ ಸಿಸ್ಟಮ್, ನಮ್ಮ ದೇಹದಲ್ಲಿ ಒಂದು ಮಿಲಿಟರಿ ಸಿಸ್ಟಮ್ ಇದ್ದಂಗೆ, ಪೊಲೀಸ್ ಇದ್ದಾರೆ, ಡಿಫೆನ್ಸ್ ಸಿಸ್ಟಮ್. ಅದು ಏನಾಗುತ್ತೆ, ಕೆಲಸದಲ್ಲಿ ಮಿಸ್ಟೇಕ್ ಆಗಿ ಓವರ್ ರಿಯಾಕ್ಟ್ ಮಾಡ್ಬಿಡುತ್ತೆ. ನಿಮ್ಗೆ ಸಿಂಪಲ್ ಆಗಿ ಜನಸಾಮಾನ್ಯ ಅರ್ಥ ಆಗತ್ತರ ಹೇಳ್ಬೇಕಂದ್ರೆ, ಸಪೋಸ್ ಈಗ ಟೆರರಿಸ್ಟ್ ಎಂಟ್ರಿ ಆಗಿದ್ದಾರೆ ಅನ್ಕೊಳ್ಳಿ, ನೀವು ಮೊದಲೇ ಅದು ಮಾಹಿತಿ ಇತ್ತು, ನೀವು ಬಾರ್ಡರ್ ಅಲ್ಲೇ ಟೈಟ್ ಮಾಡಿದಿರಾ, ಎಂಟ್ರಿನೇ ಆಗಲ್ಲ. ಇಟ್ಸ್ ಲೈಕ್ ಟೇಕಿಂಗ್ ವ್ಯಾಕ್ಸಿನೇಷನ್, ನೀವು ವ್ಯಾಕ್ಸಿನೇಷನ್ ತಗೊಂಡಿದ್ರ ಅವ್ನು ಬರ್ತಿದ್ದಂಗೆ ನಿಮ್ಗೆ ಗೊತ್ತಾಯ್ತು ಅಲ್ಲೇ ಹೊಡೆದ ಹಾಕ್ತಾನೆ, ಎಂಟ್ರಿನೇ ಆಗಲ್ಲ ನಿಮ್ ಬಾಡಿಗೆ ಎಂಟ್ರಿ ಅಲ್ಲ, ಎಂಟ್ರಿ ಆದ್ರೆ ಜಾಸ್ತಿ ಆಗಲ್ಲ ಅಲ್ಲೇ ಅವ್ನ ಕತೆ ಮುಗಿಸ್ಬಿಡ್ತಾರೆ. ಸಪೋಸ್ ಎಂಟ್ರಿ ಆಗ್ಬಿಟ್ಟಿದೆ, ಸಪೋಸ್ ನೀವು ವ್ಯಾಕ್ಸಿನೇಷನ್ ತಗೊಂಡು ಎಂಟ್ರಿ ಆಗ್ಬಿಟ್ಟಿದೆ, ಅಂತ ರೆಸ್ಟ್ ಬಂದ್ಬಿಟ್ಟಿದ್ದಾನೆ, ಅಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಬಾಂಬ್ಗಳು ಹಾಕಿದಾನೆ, ಅವಾಗ ಏನಾಗುತ್ತೆ, ಹೋಲ್ ಪೊಲೀಸ್ ಸಿಸ್ಟಮ್ ವಿಲ್ ಬಿಕಮ್ ಎಕ್ಸ್ಟ್ರಾ ಅಲರ್ಟ್. ಇವನ್ ಅವಶ್ಯಕತೆ ಇದ್ರೆ ರಾಪಿಡ್ ಆಕ್ಷನ್ ಫೋರ್ಸ್ ಅಂತ ಮಿಲಿಟರಿನೆಲ್ಲ ಕರ್ಸ್ಕೊಂಡ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ. ಸ್ವಲ್ಪ ಎಮರ್ಜೆನ್ಸಿ ಆತರ ಏನಾಯ್ತು ಅವಾಗ ಏನಾಗುತ್ತೆ, ಸಪೋಸ್ ಈಗ ಒಂದು ಒಳ್ಳೆ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಈ ಕಾಶ್ಮೀರದಲ್ಲಿ ಟೆರರಿಸ್ಟ್ ಗಳು ಕೆಲವು ಮನೆಗಳಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾ ಇದ್ರು, ಅವರು ಚಿಕ್ಕ ಪುಟ್ಟು ಪಿಸು ಗಿಸಲು ಹೊಡೆದ್ರೆ ರೀಚ್ ಬಲ್ಲ, ಅವರು ಕೌಂಟರ್ ಫೈರ್ ಮಾಡ್ತಾರೆ, ಅವ್ರು ರೀಚ್ಗೆ ಬರಲಿ ಸಿಗ ಹಾಕೊಳ್ಳೋದು ಇಲ್ಲ. ಸೊ ಹಂಗಂತೇಳಿ 10-20 ಜನ ಬಿಟ್ಬಿಟ್ರೆ ಮತ್ತವ್ರು ತೊಂದರೆ ಮಾಡ್ತಾರೆ. ಹಾಗಾಗಿ ಏನ್ ಮಾಡ್ತಿದ್ರು, ಮಿಲಿಟರಿ ಒಂದು ಬಾಂಬೆ ಹಾಕ್ಬಿಡ್ತಾ ಇದ್ರು, ಇಡೀ ಮನೆ ಚಿದ್ರ ಚಿದ್ರ ಆಗೋಗ್ತಾರೆ. ಜೊತೆಗೆ ನಾಗರಿಕರು ಯಾರು ಸಾಯಬಾರ್ದು ಕೂಡ, ಅವ್ರು ಇದ್ರು ಕೂಡ ಅವ್ರು ಸತ್ತು ಹೋಗ್ತಾ ಇದ್ರು, ಬೇಕು ಏನ್ ಮಾಡಕ್ಕಾಗಲ್ಲ, ಆ ತರ ಪರಿಸ್ಥಿತಿ ಕ್ರಿಯೇಟ್ ಆಗ್ತಿತ್ತು. ದೇಹದಲ್ಲೂ ಅದೇ ಪರಿಸ್ಥಿತಿ ಆಗ್ತದೆ ಮೇಡಮ್. ಇಮ್ಯೂನ್ ಸಿಸ್ಟಮ್ ಏನ್ ಮಾಡ್ತಾ, ಇಟ್ ಇಸ್ ಓವರ್ ರಿಯಾಕ್ಟಿವ್, ಅದೇ ಸೈಟೋಕೈನ್ ಸ್ಟಾರ್ಮ್ ಅಂತ. ಏನಾಗುತ್ತೆ, ಇನ್ಫ್ಲಾಮೇಟರಿ ಸೆಲ್ಸ್ ಡಿಫೆನ್ಸ್ ಸಿಸ್ಟಮ್ ಏನ್ ಸೆಲ್ಸ್ ಇದೆಯಲ್ಲ, ಅವು ಸೈಟೋಕೈನ್ ಅಂತ, ಅದು ಒಂದು ದಟ್ಸ್ ಪ್ರೊಟೆಕ್ಟಿವ್ ಥಿಂಗ್ಸ್, ಆಂಟಿಬಯೋಟಿಕ್ಸ್ ಅವೆಲ್ಲ ಓವರ್ ಆಗಿ ಸೆಕ್ರೆಟ್ ಮಾಡ್ಬಿಡ್ತಾರೆ. ಇಟ್ ಏನಾದ್ರೆ ಎಕ್ಸ್ಪೆಷಲ್ ಲಂಗ್ಸ್ ಅಲ್ಲಿ ಈ ವೈರಸ್ ನಾವು ನೋಸ್ ಮುಖಾಂತರ ಹೋಗೋದ್ರಿಂದ, ಬಾಯಿ ಮತ್ತೆ ಮುಗಿನ ಮುಖಾಂತರ ಹೋದ್ರೆ ಲಂಗ್ಸ್ ಗೆ ಮೇನ್ ಹೋಗ್ತಲ್ಲ, ಅಲ್ಲಿ ಲಂಗ್ಸ್ ಅಲ್ಲಿ ಏನಾಗುತ್ತೆ, ಅದಕ್ಕೆ ARDS ಅಂತ ಹೇಳಿ, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ. ಆ ಇಮ್ಯೂನ್ ಸಿಸ್ಟಮ್ ಓವರ್ ರಿಯಾಕ್ಟ್ ಮಾಡಿ ಇಟ್ಸ್ ನಾಟ್ ಓನ್ಲಿ ಡ್ಯಾಮೇಜಿಂಗ್ ದ ವೈರಸ್, ಬಟ್ ಇಟ್ ಇಸ್ ಡ್ಯಾಮೇಜಿಂಗ್ ದ ನಾರ್ಮಲ್ ಸೆಲ್ಸ್ ಆಫ್ ದ ಲಂಗ್ಸ್. ಸೊ ಹಾಗಾಗಿ ಲಂಗ್ಸ್ ಡ್ಯಾಮೇಜ್ ಆಗ್ತಾ ಇದೆ. ಅದು
ಕೂಡಲೇ ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಅದು ಕೆಲವು ಬೆಡ್ ಟೆಸ್ಟ್ ಕೂಡ ಇದೆ, ಡಿ ಡೈಮರ್ ಅಂತ ಹೇಳ್ತೀವಿ, ಬೆಡ್ ಟೆಸ್ಟ್ ಸ್ವಲ್ಪ ಶುರುವಾಗ್ಲೇ ಪಿಕಪ್ ಆಗುವಂತದ್ದು ಕೆಲವು ಇದೆ, ಸಿ ಆರ್ ಪಿ ರೈಸ್ ಆಗಿರುತ್ತೆ, ಅವೆಲ್ಲ ರೈಸ್ ಆಗಿರುತ್ತೆ. ಆ ಬ್ಲಡ್ ಮಾರ್ಕರ್ಸ್ ನ ಅವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ, ಬೇಗ ತಿಳ್ಕೊಂಡ್ಬಿಟ್ರೆ ಇಮಿಡಿಯೇಟ್ ಆಗಿ ಅದು ಬೇಕಾದಂತ ಟ್ರೀಟ್ಮೆಂಟ್ ಹಾಕ್ಬಿಟ್ರೆ ಏನಾಗ್ತ ರಿಕವರ್ ಆಗ್ಬಿಡ್ತಾರೆ ಮನುಷ್ಯ. ಸೊ ತೀರಾ ಸ್ಟಾರ್ಮ್ ಜಾಸ್ತಿ ಆಗಿ, ಸ್ಟಾರ್ಮ್ ಅಂದ್ರೆ ನಿಮ್ ಕನ್ನಡ ಹೇಳ್ಬೇಕು ಅಂತಂದ್ರೆ ಒಂದು ಬಿರುಗಾಳಿ, ಬಿರುಗಾಳಿ ಸುಂಟರಗಾಳಿ, ಸುನಾಮಿ ಅಂತ ಹೇಳ್ಬಿಡಿ ಅಲ್ವಾ. ಎಷ್ಟೊಂದು ಜನ ಪೇಷಂಟ್ಸ್ ಏನಾಗಿದೆ ಮೇಡಮ್, ನಮ್ಮ ಅಪ್ಪ ಸರ್ ನಡ್ಕೊಂಡು ಬಂದ್ರೆ ಸರ್ ಸುಸ್ತಿ ಅಷ್ಟೇ ನೋಡಿ, ಸತ್ತೋಗ್ಬಿಟ್ರು, 2 ದಿವಸ ಆದ್ಮೇಲೆ 3 ದಿವಸ ಆದ್ಮೇಲೆ ಬಾಡಿ ಕೊಡ್ತಾ ಇದಾರೆ ಅಂತ ಹೇಳ್ತಾರೆ. ಖಂಡಿತ ಆತರ ತಪ್ಪು ಭಾವನೆ ತಿಳ್ಕೊಳ್ಳೋದು ಬೇಡ. ಯಾವುದೇ ವೈದ್ಯನಾಗ್ಲಿ, ಯಾವುದೇ ಆಸ್ಪತ್ರೆ ಆಗ್ಲಿ, ಯಾವುದೇ ರೋಗಿನ ಸಾಯಿಸಬೇಕು ಅಂತ ಯಾವುದೇ ಕಾರಣಕ್ಕೂ ಬಯಸಲ್ಲ ಮೇಡಮ್. ಇಷ್ಟು ಕಷ್ಟಪಟ್ಟು ಅವ್ರು ಜೀವ ಒತ್ತಿಟ್ಟು ಕೆಲಸ ಮಾಡ್ತಾರೆ ಯಾವುದೇ ವೈದ್ಯರಾಗ್ಲಿ, ಯಾವುದೇ ಕಾರಣಕ್ಕೂ ಪೇಷಂಟ್ಸ್ ಆಗಲಿ ಅಂತ ಯಾವುದೇ ಕನ್ಸಲ್ ಕೂಡ ಬಯಸಲ್ಲ. ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಪಾರ್ಟ್ಮೆಂಟ್ಗೆ ಬೆಂಗಳೂರಲ್ಲಿ, ಅವ್ರ ಮಗ ಕಂಪ್ಯೂಟರ್ ಗೇಮ್ ಮಾಡ್ತಾ ಇದ್ದ ದೊಡ್ಡ ಸ್ಕ್ರೀನ್ ಹೋಮ್ ಥಿಯೇಟ್ರಲ್ಲಿ. ಆಗ ಏನ್ ಗೊಬ್ಬ ಅಂದ್ರೆ ಫೈಟಿಂಗ್, ಅವನ್ನ ಎಲ್ಲ ಶೂಟ್ ಮಾಡೋದು, ಅದು ಮಾಡೋದು, ಇದು ಮಾಡೋದೆಲ್ಲ. ಅಂಕಲ್ ನೀವು ಆಡಿ ಅಂದ. ನಾನು ಹೇಳಿದ್ರೆ ನೋಡಪ್ಪ ನಾನು ವೈದ್ಯ, ಕನ್ಸಲ್ಲೂ ನಾವು ಒಬ್ರು ಸಾಯಿಸ್ಬೇಕು ಅಂತ ಇಷ್ಟಪಡಲ್ಲ, ಆ ಗೇಮ್ ನಾನು ಆಡಲ್ಲ ಅಂತ ಹೇಳಿದೆ. ನಾನಂತಲ್ಲ ಪ್ರತಿಯೊಬ್ಬ ವಿದ್ಯ ಯಾರೇ ಆಗಲಿ, ತುಮಕೂರು ಆಗಲಿ, ಬೆಂಗಳೂರು ಆಗಲಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಆಗಲಿ, ಯಾವುದೇ ವೈದ್ಯ ಪಣ ತೊಟ್ಟು ಒಬ್ಬ ಪೇಷಂಟ್ ನ ಉಳಿಸಕ್ಕೆ ಹೋಗ್ತಾನೆ ಮೇಡಮ್, ಅದು ಸಾಯಿಸಕ್ಕೆ ಹೋಗಲ್ಲ. ಖಂಡಿತ ಸರ್, ಖಂಡಿತ ಖಂಡಿತ. ಈ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಾ ಕೊರೋನಾ ವಿರುದ್ಧವಾಗಿ ಇಮ್ಯೂನ್ ಸಿಸ್ಟಮ್ ನ ಹೆಂಗೆ ಬಿಲ್ಡ್ ಮಾಡ್ಕೊಳ್ಬಹುದು, ಮನೆಯಲ್ಲಿ ಏನಾದ್ರೂ ನಾವು ಇಮ್ಯೂನಿಟಿಯನ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಟ್ರೈ ಮಾಡಬಹುದಾ, ಅಥವಾ ಎಕ್ಸ್ಟ್ರಾ ಮೆಡಿಕೇಶನ್ಸ್ ಅವಶ್ಯಕತೆ ಇದೆಯಾ? ಬಟ್ ಯಾವುದೇ ರೀತಿಯೂ ನಾವು ಮೆಡಿಕೇಶನ್ಸ್ ಅನ್ನು ತಗೊಳ್ಳೋದು ಸೂಕ್ತ ಅಲ್ಲ, ಅದರ ಬದಲಾಗಿ ಮನೆಯಲ್ಲಿರುವಂತಹ ದಿನಬಳಕೆ ವಸ್ತುಗಳಲ್ಲಿ ನಮ್ಮ ಆಹಾರ ಪದಾರ್ಥದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೊಳ್ಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀವಿ. ಆದರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ಬಳಿಕ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ ನಾನಾಗಲೇ ವಿರಾಮಕ್ಕೂ ಮುಂಚೆ ತಮಗೆ ತಿಳಿಸಿದೆ, ಇಮ್ಯೂನ್ ಸಿಸ್ಟಮ್ ಅನ್ನು ಮನೆಯಲ್ಲಿ ನಾವು ಬೂಸ್ಟ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು. ಸೊ ಈ ಬಗ್ಗೆ ಡಾಕ್ಟರ್ ಹತ್ರ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಡಾಕ್ಟರ್, ಆಹಾರ ಏನು ತಿಂತೀವಿ ಅದೇ ಆರೋಗ್ಯ ಅಂತಾನೆ ಹೇಳ್ತೀವಿ ನಾವು. ಸೊ ನಾವೇನು ತಿಂತೀವಿ ಅದನ್ನು ನಾವು ಅನುಭವಿಸ್ತೀವಿ ಅಂತ. ಸೊ ನಾವು ತೆಗೆದುಕೊಳ್ಳುವಂಥ ಆಹಾರ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ? ನೋಡಿ, ಅದು ಇಮ್ಯುನಿಟಿಗೆ ಆಹಾರನೇ ಮೈನ್ ಮೇಡಮ್. ನಾವು ಉದ್ದಾಗ ಎಷ್ಟಿರ್ತೀವಿ, 2 ಕೆಜಿ 3 ಕೆಜಿ ವೈಟ್ ಇರ್ತೀವಿ. ಇವಾಗ ಸಾಧಾರಣ 50-60 ಕಿಲೋ 100 ದಾಟಿರ್ತಾರೆ, ಅದು ಬೇರೆ ಪ್ರಶ್ನೆ. ಸೊ ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಬೇಕಾದ ಇಮ್ಯುನಿಟಿ ಲೈಕ್ ಡಿಫೆನ್ಸ್ ಸಿಸ್ಟಮ್, ಮಿಲಿಟರಿ ಸಿಸ್ಟಮ್. ಮಿಲಿಟರಿ ಸಿಸ್ಟಮ್ ಚೆನ್ನಾಗಿರ್ಬೇಕು, ಪೊಲೀಸರು ಚೆನ್ನಾಗಿರ್ಬೇಕು ಅಂದ್ರೆ ಅವ್ರಿಗೆ ಬೇಕಾದಂತ ಆಹಾರ ಪದಾರ್ಥಗಳು, ಬೇಕಾದ ಅಮ್ಯುನಿಟೀಸ್ ಏನೇನು ಬೇಕೋ ಅವ್ರಿಗೆ ಪಿಸ್ತೂಲ್ ಆಗಲಿ ಅಥವಾ ಟ್ರಾವೆಲಿಂಗ್ ಆಗಲಿ ಅವೆಲ್ಲ ಕರೆಕ್ಟ್ ಆಗಿ ಒದಗಿಸ್ಬೇಕು. ಅದು ಎಲ್ಲಿಂದ ಬರುತ್ತೆ ಶಕ್ತಿ ಅಂದ್ರೆ ಆಹಾರದಲ್ಲೇ ಸಿಗುವಂಥದ್ದು. ಸೊ ಮನುಷ್ಯ ಏನು ಆಹಾರ ತೊಳ್ತಾನೆ ಅದರಲ್ಲೇ ಅವ್ನಿಗೆ ಬೇಕಾದಂಥ ಇಮ್ಯುನಿಟಿ ಆಗಲಿ, ಬಾಡಿ ಸ್ಟ್ರೆಂತ್ ಆಗಲಿ, ಮಸಲ್ ಸ್ಟ್ರೆಂತ್ ಆಗಲಿ ಎಲ್ಲ. ಈ ಮಸಲ್ಸ್ಗೆ ಪ್ರೋಟೀನ್ಸ್ ಬೇಕು. ಕೆಲವರು ನನಗೆ ಕೇಳಿದ್ರು, ಸರ್ ಹೊಟ್ಟೆ ತುಂಬ ತಿನ್ಬಿಟ್ಟು ಆರೋಗ್ಯ ಬರುತ್ತೆ. ಹೊಟ್ಟೆ ತುಂಬ ತಿಂದರೆ ಆರೋಗ್ಯ ಬರಲ್ಲ, ಬರೀ ಅನ್ನ ತಿನ್ಬಿಟ್ರೆ ಎಲ್ಲ ಸಿಗಲ್ಲ ಅದರಲ್ಲಿ. ಅದರಲ್ಲಿ ಸಮತೋಲನ ಆಹಾರ ಅಂತಿದೆ ಮೇಡಮ್, ಬ್ಯಾಲೆನ್ಸ್ ಡಯಟ್. ಲೈಕ್ ಪ್ರೋಟೀನ್ಸು ಪ್ರಮಾಣದಲ್ಲಿ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫ್ಯಾಟ್ಸ್ ಇರಬೇಕು, ಅಷ್ಟೇ ಆಗಲ್ಲ, ಮಿನರಲ್ಸ್ ಇರಬೇಕು, ವೈಟಮಿನ್ಸ್ ಇರಬೇಕು. ಎಕ್ಸ್ಪೆಷಲಿ ಇವಾಗ ಈ ಕೊರೋನಾದಲ್ಲಿ ಇಮ್ಯುನಿಟಿ ಸಲುವಾಗಿ ವೈಟಮಿನ್ ಡಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದೆ. ವೈಟಮಿನ್ ಸಿ ಇದೆ, ವೆರಿ ಗುಡ್. ಜೊತೆಗೆ ಜಿಂಕ್ ಕೂಡ ಒಳ್ಳೆ. ಹೌದು. ಸೊ ಹೀಗಾಗಿ ಏನಾಗುತ್ತೆ, ನಾವು ಬರೀ ಹೊಟ್ಟೆ ತುಂಬ ತಿನ್ಬಿಟ್ವಪ್ಪ, ಬರೀ ಮುದ್ದೆ ತಿನ್ಬಿಟ್ಟೆ ನಮಗೆ ಶಕ್ತಿ ಬರುತ್ತೆ, ಅದು ತಪ್ಪು. ಬ್ಯಾಲೆನ್ಸ್ ಡೈಟ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಸೌತ್ ಇಂಡಿಯನ್ ಬಾಳೆ ಎಲೆ ಊಟ ಮೇಡಮ್. ಅದ್ರೊಳಗೆ ಎಲ್ಲ ಕವರ್ ಇರುತ್ತೆ, 2-3 ತರ ತರಕಾರಿ ಪಲ್ಯ ಇರುತ್ತೆ. ಸೊ ಒಂದೊಂದು ತರಕಾರಿಲಿ, ಒಂದೊಂದು ಹಣ್ಣಲ್ಲಿ ಒಂದೊಂದು ರೀತಿಯ ವಿಟಮಿನ್ಸ್, ಒಂದೊಂದು ರೀತಿಯ ಮಿನರಲ್ಸ್ ಇರುತ್ತೆ. ಸಪೋಸ್ ಈಗ ವೈಟಮಿನ್ ಸಿ ನಿಮ್ಗೆ ಈ ಸಿಟ್ರಸ್ ಫ್ರೂಟ್ಸ್ ಅಂತೀವಿ, ಈಗ ನಿಂಬೆ ಹಣ್ಣು, ನೆಕ್ಸ್ಟ್ ಕಿತ್ಲೆ ಹಣ್ಣು, ಮೋಸಂಬಿ, ಎಲ್ಲ ಸಿಟ್ರಸ್ ಫ್ರೂಟ್ಸ್, ಅದರಲ್ಲಿ ವೈಟಮಿನ್ ಸಿ ಯಥೇಚ್ಛವಾಗಿರುತ್ತೆ. ಸೊ ವೈಟಮಿನ್ ಸಿ ಬೇಕಂದ್ರೆ ಈ ತರ ಫ್ರೂಟ್ಸ್ ನ ತಿನ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಸಪೋಸ್ ವೈಟಮಿನ್ ಎ ಬೇಕು, ಅದು ಕೆರಟಿನಾಯ್ಡ್ ಅಂತ ಹೇಳ್ತೀವಿ. ಅದೇ ಅದು ಎಲ್ಲೋ ಫ್ರೂಟ್ಸ್ ಲೈಕ್ ಯುವರ್ ಮ್ಯಾಂಗೋ, ನೆಕ್ಸ್ಟ್ ಪಪಾಯ, ಅದರಲ್ಲ ವೈಟಮಿನ್ ಎ, ಕ್ಯಾರೆಟ್, ಅದರಲ್ಲ ವೈಟಮಿನ್ ಎ ಜಾಸ್ತಿ ಇದೆ. ಸೊ ಹಂಗಾಗಿ ನೀವು ತಿನ್ನುವ ಆಹಾರದಲ್ಲಿ ನಿಮ್ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಂದ್ರೆ ಇಷ್ಟು ಇರಬೇಕು, ಸಮತೋಲನ ಆಹಾರ ತಗೊಳ್ಬೇಕು. ಜೊತೆಗೆ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಹ್ಯಾಬಿಟ್ಸ್ ಚೆನ್ನಾಗಿರ್ಬೇಕು ಮೇಡಮ್. ನೀವು ಕ್ರಾನಿಕ್ ಸ್ಮೋಕರ್ ಆದ್ರೆ, ಆಲ್ಕೋಹಾಲಿಕ್ ಆದ್ರೆ ನಿಮ್ ಇಮ್ಯುನಿಟಿ ಡೆಫಿನೆಟ್ ಆಗಿ ಏಟ್ ಹೊಡೆಯುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಆರ್ಡಲ್ ಅಪ್ರೋಚ್ ಅಂತ ಹೇಳ್ತೀವಿ, ರೈಟ್ ಡಯಟ್, ರೈಟ್ ಎಕ್ಸಸೈಸ್, ರೈಟ್ ಲೈಫ್ ಸ್ಟೈಲ್ ಅಂತ. ರಿಪೀಟ್ ಒನ್ಸ್, ಆರ್ಡಲ್ ಅಂತ, ಆರ್ ಫಾರ್ ರೈಟ್, ಡಿ ಫಾರ್ ಡಯಟ್. ಅಂದ್ರೆ ನೀವು ತಿನ್ನುವ ಆಹಾರ ಪದ ಹೇಳಿದಂಗೆ ಸಮತೋಲನವಾದಂತ ಎಲ್ಲ ಪ್ರೋಟೀನ್ ಅಂಶ ಎಲ್ಲ ಕೂಡಿರುವಂತ ತಗೊಳ್ಬೇಕು. ಜೊತೆಗೆ ರೈಟ್ ಎಕ್ಸಸೈಸ್, ಎಕ್ಸಸೈಸ್ ಮಾಡಿ ನಿಮ್ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡಿರ್ಬೇಕು ನೀವು. ನೆಕ್ಸ್ಟ್ ರೈಟ್ ಲೈಫ್ ಸ್ಟೈಲ್, ನೀವು ಹೇಳಿದ್ನಲ್ಲ, ಆಲ್ಕೋಹಾಲ್ ನ ತಗೊಳ್ಳೋಂಗಿಲ್ಲ, ಸ್ಮೋಕಿಂಗ್ ಮಾಡುವಂಗಿಲ್ಲ, ಡ್ರಗ್ಸ್ ಗಿಗ್ಸ್ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಇವೆಲ್ಲವನ್ನು ಕವರ್ ಮಾಡಿದಾಗಲೇ ನಿಮ್ ಇಮ್ಯುನಿಟಿ ಬರುತ್ತೆ. ಜಸ್ಟ್ ಕೊರೋನಾ ಬಂದೆ ನಾಳೆ ಬೆಳಿಗ್ಗೆ ಏನೋ ಒಂದಷ್ಟು ಮಾತ್ರೆ ನುಂಗ್ಬಿಟ್ಟು ನಮ್ಮ ಇಮ್ಯುನಿಟಿ ಡೆವಲಪ್ ಮಾಡ್ಕೊಳ್ತೀನಿ ಅಂದ್ರೆ ಆಗಲ್ಲ. ನೀವು ಅವಾಗ ಮುಂಚೆಯಿಂದ ಏನು ಕರೆಕ್ಟ್
ಆಹಾರ ಪದಾರ್ಥನಾಗ್ಲಿ ಎಕ್ಸಸೈಸ್ ನಾಗ್ಲಿ ಮೇಂಟೈನ್ ಮಾಡ್ಕೊಳ್ತಿದ್ರ ಒಂದು ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡ್ರೆ ಇಮ್ಯುನಿಟಿ ಬಿಲ್ಡಪ್ ಆಗುವಂಥದ್ದು. ಎಸ್ಪೆಷಲಿ ಈಗ ನಾ ಹೇಳ್ದಂಗೆ ಸೊಪ್ಪು ತರಕಾರಿಗಳು ಹಣ್ಣು ಹಂಪಲುಗಳನ್ನ ಚೆನ್ನಾಗಿ ತೊಗೋಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಮೈಂಡ್ಗೆ ರೆಸ್ಟ್ ಕೊಡಬೇಕು. ರೆಸ್ಟ್ ಕೂಡ ಇಂಪಾರ್ಟೆಂಟ್. ನೆಮ್ಮದಿ ನಿದ್ದೆ ಮಾಡಬೇಕು. ತಲೆ ಸಾವಿರಾರು ಚಿಂತೆ ಇಟ್ಕೊಂಡು ಸತ್ತೋಗಿರೋರು ನೋಡ್ಕೊಂಡು ಅಳ್ತಿರೋ ನೋಡ್ಕೊಂಡು ಸರಿಯಾಗಿ ನಿದ್ದೆ ಮಾಡಲಿಲ್ಲಂದ್ರೆ ಅದು ಇಮ್ಯುನಿಟಿಗೆ ಎಫೆಕ್ಟ್ ಆಗುತ್ತೆ. ನಿಮ್ಗೆ ಕರೆಕ್ಟಾಗಿ ಬ್ರೈನ್ ರೆಸ್ಟ್ ಸಿಗಲಿಲ್ಲ, ಬಾಡಿ ನಿಮ್ಮ ಬೇರೆ ಸೆಲ್ಸ್ಗಳಿಗೆಲ್ಲ ಅಥವಾ ಸರಿಯಾಗಿ ರೆಸ್ಟ್ ಸಿಗಲಿಲ್ಲ, ಅದು ಕೂಡ ಇಮ್ಯುನಿಟಿ ಡೌನ್ ಮಾಡ್ಬಿಡುತ್ತೆ. ಖಂಡಿತ. ಸ್ಟ್ರೆಸ್ಸಲ್ಲಿ ಇದ್ದಾಗ ಅಥವಾ ಏನೋ ದುಃಖದಲ್ಲಿ ಇದ್ದಾಗ ಅವಾಗ ಕೂಡ ನಿಮ್ಮ ಬಾಡಿ ಇಮ್ಯುನಿಟಿ ಡೌನ್ ಆಗುತ್ತೆ. ಅವಾಗಲೂ ಕೂಡ ನೀವು ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗೆ ಮನಸ್ಸನ್ನ ಪ್ರಫುಲ್ಲತೆಯಿಂದ ಇಟ್ಕೊಳ್ಳಿ. ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡ್ರೆ ಅರ್ಧ ಕಾಲೇ ಕಂಟ್ರೋಲ್ ಬಂದಂಗೆ. ಮೇಡಮ್ ನಾವು ಕೇಳ್ತೀನಿ ಕೊಡಿ, ಸಾವು ಆಗುತ್ತೆ ಮೇಡಮ್ ಸಹಜ. ಸೊ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಜಾತಸ್ಯ ಮರಣ ಧ್ರುವಂ ಅಂತ. ಯಾವ್ದಕ್ಕೆ ಒಂದು ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಹುಟ್ಟಿದೆ ಅದು ಸಾಯದ್ ಗ್ಯಾರಂಟಿ ಅಲ್ವಾ. ಸೊ ನಮ್ಗೆ ಎಷ್ಟೊಂದು ಜನ ಪೇಷಂಟ್ಸ್ ಕೇಳ್ತಾರೆ, ವಯಸ್ಸಾದ್ರು ಬಂದಿರ್ತಾರೆ, ಎಷ್ಟೊಂದು ಸಮಸ್ಯೆಲಿ ಬಳತಿರ್ತಾರೆ. ಸಾಮಾಜಿಕ ಸಮಸ್ಯೆ ಇರುತ್ತೆ, ಮನೇಲಿ ಸಮಸ್ಯೆ ಇರುತ್ತೆ, ಆರ್ಥಿಕ ಸಮಸ್ಯೆಗಳಿರುತ್ತೆ, ಆರೋಗ್ಯ ಸಮಸ್ಯೆಗಳಿರುತ್ತೆ. ಮಂಡಿ ನೋವು ಎಸ್ಪೆಷಲಿ ಪಾಪ ಫುಲ್ ಪ್ರಾಬ್ಲಮ್ ಆಗಿರುತ್ತೆ. ಟೋಟಲ್ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಬಹಳ ಕಾಸ್ಟ್ ಇರುತ್ತೆ, ದುಡ್ಡು, ದೇ ಕ್ಯಾನಾಟ್ ಅಫರ್ಡ್. ಸೊ ಅವೆಲ್ಲ ಪ್ರಾಬ್ಲಮ್ ಕೆಲವರು ಬಂದು ಕೇಳ್ತಾರೆ, ಡಾಕ್ಟರ್ ನಾನು ಸತ್ತೋಕೊಂದು ಇಂಜೆಕ್ಷನ್ ಕೊಟ್ಬಿಡಿ, ಸತ್ತೋಗಕ್ಕೊಂದು ಮಾತ್ರೆ ಕೊಟ್ಬಿಡಿ, ಎಸ್ಪೆಷಲಿ ಕೊರೋನಾ ಟೈಮಲ್ಲಿ ಸಾಕು ನೋಡೋಕ್ಕಾಗ್ತಾ ಇಲ್ಲ, ಸಾಯೋ ಥರ ಟ್ರೀಟ್ಮೆಂಟ್ ಕೊಟ್ಬಿಡಿ ಅನ್ನೋ ಕೇಳುವಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಪೇಷೆಂಟ್ಸು. ನೋಡಿ, ಯಾವುದೇ ಕಾರಣಕ್ಕೂ ಅದೇ ಹೇಳ್ತೀನಿ ನನ್ನ ಪೇಷೆಂಟ್ಗೆ, ನೋಡಿ ಮೇಡಮ್ ನಮ್ಮದು ಡ್ರಗ್ಸ್ ಏನು ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ ಫ್ಯಾಕ್ಟ್ರಿಲಿ, ಅದ್ರ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಪ್ಲಸ್ ಡೇಟ್ ಆಫ್ ಎಕ್ಸ್ಪೈರಿ ಎರಡು ಅವಾಗಲೇ ಪ್ರಿಂಟ್ ಆಗಿಬಿಡುತ್ತೆ. ದ ಡೇ ಯಾವಾಗ ಆಗುತ್ತೆ ಹಂಗೆ ದೇವರು ಕೂಡ ಪ್ರತಿಯೊಬ್ಬರಿಗೂ ಡೇಟ್ ಆಫ್ ಎಕ್ಸ್ಪೈರಿ ಫಿಕ್ಸ್ ಮಾಡಿರ್ತಾನೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಯಾರು ಬದುಕಿದ್ರು ಯಾರು, ಯಾಕಂದ್ರೆ ಏನ್ ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿಲ್ಲ. ನಮ್ಮ ಎರಡಿದೆ, ಒಂದು ಸರ್ಕಲ್ ಆಫ್ ಕನ್ಸರ್ನ್ ಅಂತ, ಇನ್ನೊಂದು ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಅಂತ. ಇನ್ಫ್ಲೂಯೆನ್ಸ್ ನಾವು ಇನ್ಫ್ಲೂಯೆನ್ಸ್ ಮಾಡ್ಬೋದು. ಈಗ ನೀವು ಒಳ್ಳೆ ಆರೋಗ್ಯ ತಗೊಳ್ಳಿ, ಕರೆಕ್ಟ್ ಮಾಸ್ಕ್ ಹಾಕೊಳ್ಳಿ, ಮನೇಲೇ ಇರಿ, ಅವ್ರು ನೀವು ಇನ್ಫ್ಲೂಯೆನ್ಸ್ ಮಾಡ್ಬೋದು. ನಿಮ್ಮನ್ನು ಅದಕ್ಕೆ ಅದು ನಿಮ್ಗೆ ಹೋಲ್ಡ್ ಇದೆ, ಯು ಕ್ಯಾನ್ ಇನ್ಫ್ಲೂಯೆನ್ಸ್ ದಟ್ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್. ಸರ್ಕಲ್ ಆಫ್ ಕನ್ಸರ್ನ್ ಅಂದ್ರೆ ಈಗ ಮೋದಿಜಿ ಹೆಂಗ್ ಮಾಡ್ಬೇಕಿತ್ತು, ವ್ಯಾಕ್ಸಿನೇಷನ್ ಅಲ್ಲಿಂದ ತರಬೇಕಿತ್ತು, ಇನ್ನೇನೋ ಮಾಡ್ಬೇಕಿತ್ತು, ಅದು ನಾವು ಏನ್ ಮಾಡೋಕ್ಕಾಗಲ್ಲ, ಅದ್ ನಮ್ ಕಡೆ ಇಲ್ಲ. ಯು ಕ್ಯಾನ್ ಓನ್ಲಿ ಟಾಕ್. ಅಥವಾ ತೆಂಡೂಲ್ಕರ್ ಈ ಬಾಲ್ಗೆ ಡಿಫೆನ್ಸ್ ಮಾಡ್ಬೋದು, ಸಿಕ್ಸ್ ಹೊಡಿಬೇಕಿತ್ತು, ಡಿಫೆನ್ಸ್ ಮಾಡಕ್ ಹೋದ್ರೆ ಔಟ್ ಆದ, ಆತರ ಅದ್ ನಮ್ ಕೈಯಲ್ಲಿ ಇಲ್ಲ. ಅದು ನಮ್ ಕೈಲಿ ಯಾವ್ದಿರುತ್ತೆ ಅದನ್ನ ಯೋಚನೆ ಮಾಡಿ ರೂಪಿಸ್ಕೋಬೇಕು. ಯಾವ್ದೇ ರೀತಿ ಟೆನ್ಷನ್ ತಗೋಬೇಡಿ. ಸಾವು ನೋವುಗಳು ಆಗ್ತಾ ಇದೆ, ಅಕ್ಕಪಕ್ಕ ಮನೇಲಿ ಸಾವು ನೋವು ಆಗ್ತಾ ಇದೆ, ಅಪ್ಪ ಅಮ್ಮನ ಸತ್ತು ಹೋಗ್ತಾ ಇದಾರೆ, ನೆಂಟ್ರೆಸ್ಟ್ಗಳು ಸತ್ತು ಹೋಗ್ತಾ ಇದೆ, ತುಂಬಾ ಕಷ್ಟದ ಸಿಚುವೇಶನ್, ಅಷ್ಟು ಸುಲಭ ಇಲ್ಲ. ಬಟ್ ಮನಸ್ಸನ್ನ ಅದರಿಂದ ಆದಷ್ಟು ಹೊರಗಡೆ ಬರಬೇಕು. ಮೇಡಮ್ ಒಂದಲ್ಲ ಒಂದ್ಸಲ ಅಕ್ಸೆಪ್ಟ್ ಮಾಡ್ಕೋಬೇಕು, ಸಾವು ಅನ್ನೋದು ಅದು ನೈಜ, ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ಎಷ್ಟೊಂದು ಕಾರಣಗಳಿಂದ ಸಾವು ಬರ್ತಾ, ಅದೇ ರೀತಿ ಕೊರೋನಿಂದ ಸಾವು ಬರ್ತಾ ಇದೆ, ಅದು ಗೊತ್ತಿಲ್ಲ ಯಾರಿಗೆ, ಯಾರು ಬದುಕಿರ್ತಾರೆ, ಯಾವಾಗ. ಎಷ್ಟೊಂದು ಜನ ರಾತ್ರಿ ಮಲಗಿದ್ರು ಬೆಳಗ್ಗೆ ಎದ್ದಿಲ್ಲ ಮೇಡಮ್. ಅದೌದು, ಈ ಕಾಯಿಲೆ ಬರೋದಕ್ಕಿಂತ ಹಿಂದಿನದನ್ನ ನಾವು ಮಾತಾಡಿದ್ರೆ. ಹೌದು ಮೇಡಮ್, ನೀವು ಬೆಂಗಳೂರಲ್ಲಿ ಇರ್ತೀರಾ, ಬೆಳಿಗ್ಗೆ ನನ್ನ ಫ್ರೆಂಡ್ಸ್ ಇದಾರೆ, ನೀವು ಎದ್ದೋದ್ರೆ ನೈಟ್ ವಾಪಸ್ಸಾಗಿ ಇಂಟ್ಯಾಕ್ಟ್ಗೆ ಬರ್ತೀರೋ ಇಲ್ಲೋ ಗ್ಯಾರಂಟಿ ಇಲ್ಲ. ಆಕ್ಸಿಡೆಂಟ್ ಆಗಿ ನೀವು ಎಷ್ಟೇ ಸೇಫ್ ಆಗಿ ಡ್ರೈವ್ ಮಾಡ್ತಿದ್ರು ಇನ್ನೊಬ್ಬ ಬಂದು ಕುತ್ಕೊಂಡು ಹೋಗ್ಬೋದು, ಏನ್ ಗ್ಯಾರಂಟಿ ಇದೆ ಲೈಫ್ಗೆ. ಸೊ ಹಾಗಾಗಿ ತಲೆ ಕೆಡ್ಸ್ಕೊಳಕ್ ಹೋಗೋದ್ ಬೇಡ, ಸಾವು ನೋವುಗಳಾಗ್ತಾ ಇದೆ ನಿಜ. ಎಲ್ಲರೂ ಅಷ್ಟೇ, ತಾಯಂದಿರು ಪ್ರತಿಯೊಬ್ಬರು ಧೈರ್ಯವಾಗಿರಿ, ಏನ್ ಮಾಡೋಕ್ಕಾಗಲ್ಲ, ನಿಮ್ಮ ಕೈಯಲ್ಲೇನಿದೆ ನೀವು ಪಾಲಿಸಿ, ಮಿಕ್ಕಿದ್ದು ದೇವ್ರ ಹೆಚ್ಚೆ. ಸೊ ಅದ್ರ ಮೇಲೆ ಬಾನ ಹಾಕಿ ಮುಂದುವರ್ಸ್ಕೊಂಡು ಚಿಕ್ಕ ಕತೆ ಹೇಳ್ಬಿಡ್ತೀನಿ ಮೇಡಮ್, ತುಂಬಾ ಫೇವರೇಟ್ ಕತೆ, ಬಹಳ ಪೇಷಂಟ್ಸ್ ಹೇಳ್ತಾ ಇರ್ತಾರೆ. ಒಬ್ಬ ರೈತ ಒಂದು ಎತ್ತಿನ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ನಂತೆ, ಅದ್ರ ಎಲ್ಲ ಒಂದ್ ಎರಡ್ ಮೂಟೆ ಅಕ್ಕಿ, ಎರಡ್ ಮೂಟೆ ರಾಗಿ, ಗೋಧಿ ಎಲ್ಲ ಇಟ್ಕೊಂಡಿದ್ನಂತೆ. ಎತ್ತು ಬಹಳ ಪ್ರೀತಿ ಅವನ್ಗೆ, ಒಂದು ಅಪ್ಪ ಬಂತು ಹೇಳ್ಕೊಂಡು ಕಷ್ಟಪಟ್ಟು ಹೇಳಿತ್ತಂತ ಎತ್ತು. ಅದು ತುಂಬಾ ಸುಸ್ತಾಗ್ತದೆ, ತುಂಬಾ ಬೇಜಾರಾಗ್ತಿತ್ತು, ಅಯ್ಯೋ ಕಷ್ಟಪಟ್ಟಿದ್ಯಲ್ಲ ಎತ್ತು ಸುಸ್ತಾಗ್ತದೆ ಕಷ್ಟಪಡ್ತದೆ ಅಂತ. ಏನ್ ಮಾಡಿದಂತೆ, ಒಂದು ಚೀಲ ರಾಗಿ, ಒಂದ್ ಚೀಲ ಭತ್ತ, ಒಂದ್ ಚೀಲ ಗೋಧಿ ತೆಗೆದು ತನ್ನ ತಲೆ ಮೇಲೆ ಬುದ್ಧಿ ಮೇಲೆ ಎಲ್ಲ ಇಟ್ಕೊಂಡಂತೆ. ಯಾಕೆ ಎತ್ತು ತೊಂದರೆ ಆಗ್ಬಾರ್ದು, ಕಷ್ಟ ಆಗ್ಬಾರ್ದು ಅಂತ. ಅರ್ಥ ಆಯ್ತಾ ವಿಕ್ಷರ್ ಹೇಳಿದ್ದು? ಅವನ್ ತಲೆಯಲ್ಲಿ ಏನಿತ್ತು, ಎತ್ತು ತೊಂದರೆ ಆಗ್ತದೆ, ಎತ್ತು ತೊಂದರೆ ಆಗ್ಬಾರ್ದು ಅಂತ. ಬಟ್ ಅವನ್ ಎಲ್ಲಿ ಕೂತಿದ್ದ? ಅವನ್ ಕೂತಿದ್ದು ಅದ್ರಲ್ಲೇನೆ. ಸೊ ಅವನ ಎತ್ತಿನ ಗಾಡಿ ಮೇಲೆ ಕೂತೇನೆ, ಅವನ್ ತಲೆ ಮೇಲೆ ಹಾಕೊಂಡ್ರೆ ಎತ್ತಿಗೇನ್ ಡಿಫ್ರೆನ್ಸ್ ಬರ್ಲಿಲ್ಲ ಅಲ್ವಾ. ಏನಾಯ್ತು, ಇವನ್ ತಲೆನೋವು ಜಾಸ್ತಿ ಆಯ್ತು, ಇವನಿಗೆ ಬೆನ್ನೋವು ಬಂತು, ಇವನಿಗೆ ಪ್ರಾಬ್ಲಮ್ ಆಯ್ತು. ಸೊ ಹಾಗಾಗಿ ಈಗೇನ್ ಸಾವು ನೋವುಗಳಾಗ್ತಾ ಇದೆ ಕೊರೋನಾದಲ್ಲಿ, ದಯವಿಟ್ಟು ಜಾಸ್ತಿ ತಲೆ ಹಾಕೊಳಕ್ ಹೋಗ್ಬೇಡಿ. ಏನು ಮಾಡೋಕ್ಕಾಗಲ್ಲ, ಸಾವು ಆಗ್ತಾ ಇದೆ ಕರೆಕ್ಟ್, ಅದನ್ನ ಆದಷ್ಟು ಬೇಗ ಡೈಜೆಸ್ಟ್ ಮಾಡ್ಕೋ, ಆದಷ್ಟು ಬೇಗ ಅದನ್ನ ನಾವು ಒಪ್ಕೊಂಡ್ಬಿಡ್ಬೇಕು. ರೆಜಿಸ್ಟ್ ಮಾಡಕ್ ಹೋದ್ರೆ ಅದಕ್ಕೆ ನಾವು ಒಪ್ಪಳಲ್ಲ ಅಂತ ಮಾಡಿ ರೆಸಿಸ್ಟೆನ್ಸ್ ಕೊಟ್ಟಷ್ಟು ನಮ್ಗೆ ಜಾಸ್ತಿ. ಆಮೇಲೆ ಆ ಎಕ್ಸ್ಟ್ರೀಮ್ ಲೆವೆಲ್ ರೀಚ್ ಆಗದಂಗ್ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಂತ ವಿಧಾನಗಳು ಈಗಾಗಲೇ ನಾವು ಸಾಕಷ್ಟು ಮಾತನಾಡಿದ್ವಿ, ಅಂದ್ರೆ ಇಮ್ಯೂನ್ ಸಿಸ್ಟಮ್ ಆಗಿರ್ಬೋದು, ಹೆಂಗಿರ್ಬೇಕು. ಸೊ ಈ ಎಲ್ಲ ಸೇಫರ್ ಝೋನ್ ಅಲ್ಲಿ ನಾವಿದ್ದಾಗ ಬಹುಶಃ ಆ ಪೀಕ್ ನ ನಾವು ನೋಡುವಂತ ಒಂದ್ ಚಾನ್ಸ್ ಕೂಡ ಬರಲ್ಲ ಅನ್ಸುತ್ತೆ ಅಂತ. ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟು ಒಳ್ಳೇದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಹೌದು, ನೀವು ಕರೆಕ್ಟ್ ಸ್ಟ್ರಿಕ್ಟ್ ಫಾಲೋ ಮಾಡಿ,
ಆರಾಮಾಗಿರಿ, ಏನು ಆಗಲ್ಲ. 102 ವಯಸ್ಸು ವಯಸ್ಸಾಗಿರುವಂತ ಅಜ್ಜಿ ಕೂಡ ರಿಕವರ್ ಆಗಿ ಬಂದಿದ್ದಾರೆ. ಖಂಡಿತ ರಿಕವರ್ ಆಗಿ ಬಂದಿದ್ದಾರೆ ಮೇಡಮ್. ಸೊ ಆ ಒಂದು ಮನಸ್ಥೈರ್ಯ ಇಟ್ಕೊಳ್ಳಿ, ಎಲ್ಲ ಸ್ಟ್ರಿಕ್ಟ್ ಪ್ರಿಕಾಷನ್ಸ್ ಫಾಲೋ ಮಾಡಿ, ಖಂಡಿತ ಒಳ್ಳೇದಾಗತ್ತೆ, ಏನು ತೊಂದರೆ ಆಗಲ್ಲ. ಎಸ್ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀವಿ. ಸೊ ವೀಕ್ಷಕರ, ಮತ್ತೊಂದು ಜನರಲ್ ಕ್ವಶನ್ ವ್ಯಾಕ್ಸಿನೇಷನ್ ಬಗ್ಗೆ ಏನಿರುತ್ತೆ ಅಂತಂದ್ರೆ, ಪೀರಿಯಡ್ಸ್ ಟೈಮ್ ಅಲ್ಲಿ ವ್ಯಾಕ್ಸಿನ್ ತಗೊಳ್ಬಹುದಾ ಅಂತ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ನಾವು ಕೇಳ್ತಾ ಇರ್ತೀವಿ. ಅದ್ರ ಜೊತೆಗೆ ತಾಯಂದಿರ್ಗೆ ಏನಾದ್ರೂ ಕೊರೋನಾ ಬಂತು ಅಂದ್ರೆ ಮಕ್ಕಳಿಗೆ ಎದೆ ಹಾಲು ಉಣಿಸೋಕ್ ಸಾಧ್ಯ ಆಗುತ್ತಾ, ಹಾಲಿನ ಮುಖಾಂತರ ಏನಾದ್ರೂ ಮಕ್ಕಳಿಗೆ ಕೊರೋನಾ ಬಂದ್ಬಿಡತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ, ಆದ್ರೆ ಅದಕ್ಕೂ ಮುನ್ನ ಮತ್ತೊಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರು. ಸೊ ನಾನಾಗಲೇ ವಿರಾಮಕ್ಕೂ ಮುಂಚೆ ಒಂದು ಪ್ರಶ್ನೆ ಬಗ್ಗೆ ನಾವು ಉತ್ತರವನ್ನು ನೀಡ್ತೀವಿ ಡಾಕ್ಟರ್ ಬಳಿಯಿಂದ ಅಂತ ಹೇಳಿದೆ. ಮುಟ್ಟಿನ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ವ್ಯಾಕ್ಸಿನ್ ತಗೊಳ್ಳೋಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು. ಡಾಕ್ಟರ್, ಇದು ಒಂದು ಜನರಲ್ ಕ್ವಶನ್, ಯಾಕಂದ್ರೆ ಬೇರೆ ದಿನಗಳಲ್ಲಿ ಅಂತಂದಾಗ ಹೆಣ್ಮಕ್ಳಿಗೆ ಒಂದು ಭಯ ಇರುತ್ತೆ, ಸೊ ಪೀರಿಯಡ್ಸ್ ಟೈಮಲ್ಲಿ ತಗೊಂಡ್ರೆ ಏನು ಸೈಡ್ ಎಫೆಕ್ಟ್ ಏನಾದರೂ ಆಗ್ಬಿಡುತ್ತೇನಪ್ಪ ಅಂತ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ನೀಡೋದಾದ್ರೆ ಏನು ಹೇಳ್ತೀರಾ? ಖಂಡಿತ ಮೇಡಮ್, ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಾ. ನೋಡಿ, ಪಿರಿಯಡ್ಸು ಒಂದು ನೈಸರ್ಗಿಕ ಋತುಸ್ರಾವೇ ಹೆಣ್ಮಕ್ಳಲ್ಲಾಗತ್ತೆ, ನೈಸರ್ಗಿಕವಾಗುವಂಥದ್ದು ದೇಹದ ಒಂದು ನಾರ್ಮಲ್ ಪ್ರತಿಕ್ರಿಯೆ, ಅದು ಪ್ರತಿ ತಿಂಗಳು ಆಗುತ್ತೆ, ಅದು ನಾರ್ಮಲ್ ಆಗಿ ಅದರ ಬಗ್ಗೆ ಯಾವುದೇ ಸಂಶಯ ಇಟ್ಕೊಳ್ಳೋದು ಬೇಡ. 100% ನೀವು ಪಿರಿಯಡ್ಸ್ ಒಂದೇ ಒಂದೇ ದಿನ ಇರಲಿ ಅಥವಾ ಎರಡನೇ ದಿನ ಆಗಲಿ ಮೂರನೇ ದಿನ ಆಗಿರಲಿ ಅಥವಾ ಅದಕ್ಕೆ ಮುಂಚೆ ಅಥವಾ ಆದಮೇಲೆ ಯಾವಾಗ ಬೇಕಾದರೂ 30 ಡೇಸ್ ಖಂಡಿತ ತಗೊಳ್ಳಿ ಹೆಣ್ಮಕ್ಳಿಗೆ, ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, 200%. ಬಟ್ ಏನಪ್ಪ ಅಂತಂದ್ರೆ ಕೆಲವರಿಗೆ ಏನಾಗುತ್ತೆ ಮೇಡಮ್, ಮೆನೋರೇಜಿ ಅಂತ ಹೇಳ್ತೀವಿ ಅಂದ್ರೆ ಎಕ್ಸೆಸ್ ಬ್ಲೀಡಿಂಗ್ ಆಗ್ಬಿಡುತ್ತೆ, ಮಾಮೂಲ್ಗಿಂತ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ, ಕೆಲವರಿಗೆ 3 ದಿವಸದಲ್ಲೇ ಜಾಸ್ತಿ ಬ್ಲೀಡಿಂಗ್, ಕೆಲವರಿಗೆ 7 ದಿವಸ 10 ದಿವಸ ಆದ್ರಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಆತರ ತೀರಾ ಜಾಸ್ತಿ ಆಗಿ ಸುಸ್ತಾಗ್ತಾ ಇದೆ ಅಥವಾ ಮೊದಲೇ ಸಿಕ್ ಫೀಲಿಂಗ್ ಇದೆ, ಕೆಲವರಿಗೆಲ್ಲ ಫೀವರ್ ಇಶ್ಯೂ ಆತರ ಎಲ್ಲ ಫೀಲಿಂಗ್ಸ್, ಕೆಲವರಿಗೆ ತುಂಬಾ ಹೊಟ್ಟೆ ನೋವು ಕೆಲವರಿಗೆಲ್ಲ ಬರ್ತಾ ಇದೆ, ಆತರ ಇದ್ದಾಗ ಅವಾಗ ತಗೊಂಡು ಮತ್ತೆ ಇದರಿಂದ ಸ್ವಲ್ಪ ಜಾಸ್ತಿ ಆಗುವಂತದ್ದು ಬೇಡ. ಸೊ ಹಾಗಾಗಿ ಆತರ ತೀರಾ ಜಾಸ್ತಿ ತೊಂದರೆ ಅನ್ಭವಿಸಿಲ್ಲ, ಕೆಲವು ರೇರ್ ಆಗ ಹೆಣ್ಮಕ್ಳು ಆತರ ಅನುಭವಿಸುವಂತದ್ದು ಆತರ ಇದೆ, ಖಂಡಿತ ತಮ್ಮ ಕನ್ಸರ್ನ್ಡ್ ಗೈನಕಲಿಸ್ಟ್ ಒಮ್ಮೆ ಖಂಡಿತ ಭೇಟಿ ಮಾಡಿ ಅವ್ರ ಹತ್ರ ಒಂದು ಮೆಸೇಜ್ ತಗೊಳ್ಳಿ. ಆತರ ತೀರಾ ಸುಸ್ತಾ ಅವಳೇ ತಗೋಬಿಡಬೇಕು ಅಂತೇನಿಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟು ತೊಂದರೆ ಇಲ್ಲ, ಬಟ್ ತಗೊಳ್ಳೋದ್ರಿಂದ ಏನು ಸಮಸ್ಯೆ ಇಲ್ಲ, ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ರಿಜಿಸ್ಟರ್ ಮಾಡಿರ್ತಾರೆ ಮೇಡಮ್. ಆ ಟೈಮ್ ತಗೊಂಡ್ರೆ ಸರಿ, ನೀವು ನೀವು ಆ ಟೈಮ್ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಇಟ್ ವಿಲ್ ಗೆಟ್ ಪೋಸ್ಟ್ಪೋನ್, ಮತ್ತೆ ನಿಮ್ಗೆ ಇವಾಗಲೇ ಶಾರ್ಟೇಜ್ ಇರೋದ್ರಿಂದ ನೆಕ್ಸ್ಟ್ ಯಾವಾಗ ಸಿಗುತ್ತೋ ಯಾವಾಗ ಸಿಗಲ್ವೋ ಹೇಳಕ್ ಬರಲ್ಲ. ಹಾಗಾಗಿ ಏನು ತಲೆ ಕೆಡ್ಸ್ಕೊಬಿಡಿ, ಧೈರ್ಯವಾಗಿ ತಗೊಳ್ಳಿ. ತೀರಾ ಸುಸ್ತಾಗಿದ್ದಪ್ಪ ಆಗದೇ ಇಲ್ಲ ಅನ್ನಂಗಿದ್ರೆ ನಿಮ್ ಗೈನಕಲಿಸ್ಟ್ ಕನ್ಸಲ್ಟ್ ಮಾಡಿ ಅವರ ಒಂದು ಆದೇಶದ ಮೇಲೆ ಮುಂದುವರಿರಿ, ಬಟ್ ಹೆಚ್ಚಿನವ್ರು ತಗೋದು ಮೇಡಮ್, ಏನು ಸಮಸ್ಯೆ ಇಲ್ಲ. ಸೊ ಈ ಅಂಡ್ ಅಗೈನ್ ಇಟ್ ಡಿಫರ್ಸ್ ಫ್ರಮ್ ಬಾಡಿ ಟು ಬಾಡಿ ಆರ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ಬೋದು ಅಂತ. ಸೊ ಅವರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಏನು ತೊಂದರೆ ಇಲ್ಲ ತಗೊಂಡ್ರೆ, ಸುಸ್ತಾಗುವಂಥದ್ದು ಅವ್ರಿಗೆ ಬಿಟ್ಟಿದ್ದು, ಅಂದ್ರೆ ಅವರ ಬಾಡಿ ನೇಚರ್ ಮೇಲೆ ಡಿಪೆಂಡ್ ಅಂತೀರಾ. ಓಕೆ, ಆಮೇಲೆ ನಾನಾಗ್ಲೇ ಇನ್ನೊಂದು ವಿಷಯ ಹೇಳಿದೆ ಡಾಕ್ಟರ್, ಏನಂತಂದ್ರೆ ಯಾರಿಗಾದ್ರೂ ತಾಯಿದೀರ್ಗೆ ಬಾಣಂತಿಯರಿಗೆ ಏನಾದ್ರೂ ಕೊರೋನಾ ಪಾಸಿಟಿವ್ ಆಯ್ತು ಅಂತಂದ್ರೆ ಮಕ್ಕಳಿಗೆ ಎದೆ ಹಾಲು ಉಣಿಸ್ಬೋದಾ ಅನ್ನೋದು ಒಂದು ಕ್ವಶನ್ ಇತ್ತು, ಬಹುಶಃ ಈಗಾಗಲೇ ಬಹುತೇಕರಿಗೆ ಗೊತ್ತಿರುತ್ತೆ. ಸೊ ಇನ್ನು ನಾವು ನಮ್ಮ ವಾಹಿನಿ ಮುಖಾಂತರ ಅದರ ಬಗ್ಗೆ ಅರಿವು ಮೂಡಿಸೋದಾದ್ರೆ ಏನ್ ಹೇಳಿ? ಖಂಡಿತ ಮೇಡಮ್, ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ರೆ, ಯಾಕಂದ್ರೆ ಈಗಿನ ಎರಡನೇ ಅಲೆ ಏನಿದೆಯಲ್ಲ ಮಕ್ಕಳಿಗೂ ಎಫೆಕ್ಟ್ ಆಗ್ತದೆ ಮೇಡಮ್, ಚಿಕ್ಕ ಮಕ್ಕಳಿಗೂ. ಖಂಡಿತ, 1 ವರ್ಷ 2 ವರ್ಷ 5 ವರ್ಷ ನಾನು ಪೀಡಿಯಾಟ್ರಿಕ್ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೀನಿ, ಪಾಪ ಚಿಕ್ಕ ಚಿಕ್ಕ ಮಕ್ಕಳುಗಳು ಅವ್ರಿಗೆ ಎಫೆಕ್ಟ್ ಆಗ್ಬಿಡ್ತಾ ಇದೆ. ಸೊ ಅವ್ರನ್ನ ಐಸೋಲೇಷನ್ ಮಾಡೋಕ್ಕಾಗಲ್ಲ, ಕ್ವಾರಂಟೈನ್ ಇಡೋದು ಹೆಂಗ್ ಇರ್ತಾರೆ ಚಿಕ್ಕ ಮಕ್ಕಳು, ಹಾಲು ಕುಡಿಯೋ ಮಗು ಎಫೆಕ್ಟ್ ಆಗ್ತಾ ಇದೆ. ಸೊ ತಾಯಿ ಜೊತೆನೆ ಇರ್ಬೇಕು ಅವರು. ಸೊ ತಾಯಿ ಹಾಲು ಕೊಡೋದ್ರಿಂದ ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಬಟ್ ತಾಯಿಗೆ ಇನ್ಫೆಕ್ಟ್ ಆಗೋ ಚಾನ್ಸ್, ತಾಯಿಯಿಂದ ಮಗು ಬರ್ಬೋದು ಕೊರೋನಾ, ವಿ ಕಾಂಟ್ ಸೇ. ಬಟ್ ಲಕ್ಕಿಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಕ್ಕಳಿಗೆ, ಮೋರ್ ದೆನ್ 90-95% ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಾ ಇಲ್ಲ. ಮುಂಚೆ ಅಷ್ಟೊಂದು ಜನಕ್ಕೆ ಬಂದೇ ಇರಲಿಲ್ಲ, ಫಸ್ಟ್ ವೇವ್ ಮಕ್ಕಳು ಬರ್ತಾನೆ ಇರಲಿಲ್ಲ ಆಲ್ಮೋಸ್ಟ್, ದೇವರು ಇಮ್ಯೂನ್ ಅಂತ ಹೇಳ್ತಾ ಇದ್ರು. ಬಟ್ ಈಗ ಎರಡನೇ ಅಲೆಯಲ್ಲಿ ಮಕ್ಕಳು ಕೂಡ ಅಟ್ಯಾಕ್ ಆಗ್ತಾ ಇದೆ. ಬಟ್ ದೇವದಿಂದ ಯಾವುದೇ ಮಾಡ್ಲಿ ಡೆತ್ ರೇಟ್ಸ್ ಅಷ್ಟೊಂದು ಆಗಿಲ್ಲ, ಅವರು ಕೂಡ ಫಾಸ್ಟ್ ರಿಕವರ್ ಆಗ್ತಾರೆ. ಸಿಂಪಲ್ ಟ್ರೀಟ್ಮೆಂಟ್ ಅಲ್ಲ, ಅಡ್ಮಿಷನ್ಸ್ ಬೇಕಾಗ್ತಿಲ್ಲ ಮಕ್ಕಳಿಗೆ, ಅಡ್ಮಿಷನ್ ಆಗದೇ ಸಿಂಪಲ್ ಟ್ರೀಟ್ಮೆಂಟ್ ಅಲ್ಲಿ ಬಹಳ ಜನ ಚೆನ್ನಾಗಿ ರಿಕವರ್ ಆಗ್ತಾ ಇದೆ. ಅದೊಂದು ದೇವರದೇ, ಮಕ್ಕಳಲ್ಲಿ ಚೆನ್ನಾಗಿ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅಷ್ಟೊಂದು ತೊಂದರೆ ಆಗ್ತಿಲ್ಲ, ಹಂಗಾಗಿ ಏನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ತಾಯಂದ್ರೆ ಇದೆ ಅಲ್ಲ, ಖಂಡಿತ ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ಎಸ್ ಡಾಕ್ಟರ್, ಈ ವಿಷಯಕ್ಕೆ ನಾನೊಂದು ವಿಷಯವನ್ನ ಸೇರಿಸೋದಾದ್ರೆ, ಸೊ ಹೈಜೀನ್ ಅನ್ನ ಮೇಂಟೈನ್ ಮಾಡಿದ್ರೆ ಬಹುಶಃ ಮಕ್ಕಳಿಗೂ ಕೂಡ ತಾಯಿಯಿಂದ ಏನ್ ತೊಂದರೆ ಆಗಲ್ಲ ಅಂತ. ಬಿಕಾಸ್ ಮಾಸ್ಕ್ ಹಾಕೊಳ್ಳೋದಾಗಿರ್ಬೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಸೊ ಹಾಲನ್ನು ಕುಡಿಸುವಾಗ ಬ್ರೆಸ್ಟ್ ವಾಶ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಸ್ಯಾನಿಟೈಸ್ ಅನ್ನ ಸ್ಪ್ರೇ ಮಾಡಿಕೊಂಡು ಮಗುನ ಎಷ್ಟು ಅಂತರದಲ್ಲಿ ಇಟ್ಕೊಳ್ಬೇಕು ಮತ್ತು ಮಗುವಿಗೆ ಯಾವ ರೀತಿ ಸೇಫ್ಟಿ ಮೆಷರ್ಸ್ ಅನ್ನ ತಗೊಳ್ಬೇಕು ಅನ್ನೋದು ತಗೊಂಡಾಗ ಬಹುಶಃ ಪಾಸ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಎಲ್ಲ ಪ್ರಿಕಾಷನ್ ಮೇಡಮ್, ಅದೇ ಹೇಳಿದ್ನಲ್ಲ, ಈಗ ಸ್ವಲ್ಪ ಡೌಟ್ ಬಂದೆ, ಸ್ವಲ್ಪ ಮೈಕೈ ನೋವಿದೆ, ಸ್ವಲ್ಪ ಜ್ವರ ಇದೆ ಅಂದ್ರೆ ನೆಗಡಿ ಇರ್ಬೋದು, ಕಷಾಯ ಕುಡಿತೀನಿ ಅಂತ ಯೋಚನೆ ಮಾಡಬೇಡಿ. ಅಂಟಿಲ್ ಅನ್ಲೆಸ್ ಇಟ್ಸ್ ಪ್ರೂವ್ಡ್ ವೈಸ್ ಇದು ಕೊರೋನಾ ಅಂತ ತಿಳ್ಕೊಂಬಿಡಿ, ಯಾಕಂದ್ರೆ ಅಷ್ಟು ರಿಸ್ಕ್ ಇದೆ ಈಗ. ಹಂಗಾಗಿ ನಿಮ್ ಮಗು ಜೊತೆ ಇದ್ದಾಗ ಖಂಡಿತ ನೀವು ಮಾಸ್ಕ್ ಹಾಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಅದೆಲ್ಲ ಪ್ರತಿಯೊಂದು ಫಾಲೋ ಮಾಡಿದಾಗ ಎಷ್ಟೊಂದು ಜನ ಪೇಷಂಟ್
ಹತ್ತನೇ ಕ್ಲಾಸು, ನಮ್ಮನೆ ಕಳಿಸಿ ಕಳಿಸಿ ಸರ್ ನಮ್ಗೇನ್ ತೊಂದ್ರೆ ಇಲ್ಲ ಅಂತ ಹೇಳಿ. ಬಟ್ ನಮಗೂ ಭಯ, ಯಾಕೆ ನಾನು ನಮ್ಗೆ ಇಬ್ರು ಡಾಕ್ಟರ್ಸ್ ನಮ್ಮಿಂದ ಅವ್ರಿಗೆ ಬಂದ್ರೆ ಅದೊಂದು ಭಯ ಇರುತ್ತೆ. ಹಂಗಾಗಿ ಯೋಚನೆ ಮಾಡೋ ಅವಶ್ಯಕತೆ, ಎಲ್ಲಾ ಪ್ರಿಕಾಷನ್ಸ್ ಮೇಂಟೈನ್ ಮಾಡಿ ಏನು ತೊಂದರೆ ಆಗಲ್ಲ. ಎಸ್ ಡಾಕ್ಟರ್. ಸೊ ಹಾಗೆ ವೀಕ್ಷಕರೇ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಏನಂತಂದ್ರೆ ಮಕ್ಕಳಿಗೆ ತಾಯಿಯ ಹಾಲೆ ಔಷಧಿ. ಸೊ ಏನೇ ಮಗುವಿನಲ್ಲಿ ಪ್ರಾಬ್ಲಮ್ ಆಯ್ತು, ಸ್ಕಿನ್ ಅಲರ್ಜಿ ಆದ್ರೂ ನಾವು ಮಾತಾಡೋಣ. ಯೂಶ್ವಲಿ ಕೆಲವ್ರಿಗೆ ಅದು ಒಂದು ಸಮಾಜ ಸೇವೆ ಮತ್ತು ಜೀವನ ಉಳಿಸುವಂತ ಒಂದು ಕೆಲಸ. ವ್ಯಾಕ್ಸಿನ್ ತಗೊಂಡವರು ಬ್ಲಡ್ ಡೊನೇಷನ್ ಮಾಡಬಹುದಾ, ಹೆಂಗೆ ಏನಿರುತ್ತೆ ಇದು ಪ್ರೊಸೀಜರ್ ಅಂತ ಡಾಕ್ಟರ್? ಒಳ್ಳೆ ಪ್ರಶ್ನೆ ಕೇಳಿದ್ರ ನೋಡಿ, ಈಗಾಗಲೇ ನಾವು ಕೊರೋನಾದಿಂದ ಸಾಕಷ್ಟು ಸಾವು ನೋವುಗಳು ಅನುಭವಿಸ್ತೀವಿ ಮೇಡಮ್. ಆಕ್ಸಿಜನ್ ಇಲ್ಲ ಅಂತ ಸಾವು ನೋವುಗಳಾಗಿದೆ, ಬೆಡ್ ಇಲ್ಲ ಅಂತಾಗಿದೆ, ಐ ಸಿ ಯು ಸಿಗ್ತಾ ಇಲ್ಲ ಅಂತಾಗಿದೆ, ಎಷ್ಟೊಂದು ಕಾರಣಗಳಿಂದ ಆಗಿದೆ. ನಾನು ಅದನ್ನೇ ಹೇಳೋದು, ದಯವಿಟ್ಟು ನೆಕ್ಸ್ಟ್ ಬರುವಂಥವರು ಬ್ಲಡ್ ಇಲ್ಲ ಅಂತ ಸಾಯದ್ಬೇಡ. ಈಗ ಡೆಲಿವರಿ ಆಗಲೇಬೇಕು, ಈ ಕಾಂಟ್ ಅವಾಯ್ಡ್ ಡೆಲಿವರಿ ಆಗ. ಈಗ ನಮ್ಮ ಮನೆಯಲ್ಲಿ ಅಕ್ಕಂಗೋ ತಂಗಿಗೋ ಯಾರಿಗೋ ಒಂದು ಡೆಲಿವರಿ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಅಂತ ಕೊಟ್ಬಿಟ್ಟಿರ್ತಾರೆ. ಈ ಕೊರೋನಾ ಟೈಮಲ್ಲಿ ಅವ್ರು ಡೆಲಿವರಿ ಆಗಲೇಬೇಕು, ಈ ಕಾಂಟ್ ಪೋಸ್ಟ್ಪೋನ್ ಇಟ್. ಅಂತ ಟೈಮಲ್ಲಿ ನಮ್ಗೆ ಹೇಳಕ್ ಬರಲ್ಲ, ಎಮರ್ಜೆನ್ಸಿ ಬ್ಲಡ್ ಬೇಕಾಗ್ಬೋದು, ಹೇಳಕ್ ಬರಲ್ಲ ಅಥವಾ ಆಕ್ಸಿಡೆಂಟ್ಸ್ ಆಗ್ಬಿಡುತ್ತೆ, ಅಂತ ಟೈಮಲ್ಲಿ ಎಮರ್ಜೆನ್ಸಿ ಬ್ಲಡ್ ಬೇಕೇ ಬೇಕು. ಸೊ ಹಾಗಾಗಿ ನನ್ನ ಎಲ್ಲರಿಗೂ ಈ ಸಮಾಜಕ್ಕೆ ಏನಪ್ಪ ಅಂತಂದ್ರೆ, ನೀವು ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ಸಾಧಾರಣ 28+28 ಅಂದ್ರೆ 56 ಡೇಸ್, ಎರಡು ತಿಂಗಳವರೆಗೂ ಯಾವುದೇ ಕಾರಣಕ್ಕೂ ಬ್ಲಡ್ ಟೆಸ್ಟ್ ಮಾಡಕ್ ಬರಲ್ಲ. ಸೊ ಹಂಗಾಗಿ ದಯವಿಟ್ಟು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ತಗೊಳ್ಳಿ ಇನ್ ಅಡ್ವಾನ್ಸ್ ಹೋಗ್ಬಿಟ್ಟು ಮುಂಚೆನೆ, ಈ ತರ ಬಾಣಂತಿ ಬಸರಿ ಅವರಿದ್ರೆ ನಿಮ್ಮ ಮನೆಗಳಲ್ಲಿ ಅಥವಾ ಯಾರಿಗೇ ಆಗ್ಲಿ, ಮುಂಚೆನೆ ಹೋಗಿ ನೀವು ಒಂದ್ ಬಾಟ್ಲು ಅಥವಾ ಎರಡು ಬಾಟ್ಲು ಮೂರು ಬಾಟ್ಲು ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ, ಎಷ್ಟು ನಿಮ್ಗೆ ಶಕ್ತಿ ಇದೆ ಅಷ್ಟು ಸ್ಟೋರ್ ಮಾಡಿ ಬಂದ್ಬಿಡಿ. ನಿಮ್ ಎಮರ್ಜೆನ್ಸಿ ಇದ್ದಾಗ ನೀವು ಉಪಯೋಗಿಸ್ಕೋಬಹುದು. ವ್ಯಾಕ್ಸಿನೇಷನ್ ತಗೊಂಡ ನಂತರ 2 ಮಂತ್ಸ್ ಖಂಡಿತವಾಗ್ಲೂ ಬ್ಲಡ್ ಡೊನೇಷನ್ ಕೊಡಕ್ ಬರಲ್ಲ. ಇನ್ ಕೇಸ್ ಡಾಕ್ಟರ್ ಮೊದಲೇ ಬ್ಲಡ್ ಡೊನೇಟ್ ಮಾಡಿದ್ರು ಅಂದ್ರೆ ಎಷ್ಟು ದಿನದ ಬಳಿಕ ವ್ಯಾಕ್ಸಿನ್ ತಗೊಳ್ಬೇಕಾಗುತ್ತೆ ಅದು ಅಂತ? ಬ್ಲಡ್ ಕೊಟ್ಮೇಲೆ ಸಾಧಾರಣ ಒಂದು 3-5 ಡೇಸ್ಗೆಲ್ಲ ತಗೋಬೋದು. ಅದಕ್ಕೇನು ಸಮಸ್ಯೆ, ಅದಕ್ಕೇನು ಸಮಸ್ಯೆ ಇಲ್ಲ, ಅದಕ್ಕೇನಂತ ಸಮಸ್ಯೆ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ನೀವು ವ್ಯಾಕ್ಸಿನೇಷನ್ ತಗೊಂಡ್ ನಂತರ ಕೊಡಕ್ ಬರಲ್ಲ, ಹಂಗಾಗಿ ಮುಂಚೆನೆ ಕೊಟ್ಬಿಟ್ಟು ರಿಸರ್ವ್ ಮಾಡಿ ಇಟ್ಕೊಂಡು ಅದನ್ನ ನೀವೇ ನಿಮ್ಮನೇರೋ ಅಂತಲ್ಲ, ಆಕ್ಸಿಡೆಂಟ್ಸ್ ಆಗುತ್ತೆ ಯಾವ್ದು. ಇನ್ನೊಂದೇ ಅಂತ ಮೇಡಮ್, ನೀವು ಆಕ್ಸಿಜನ್ ಇಲ್ಲ ಗವರ್ಮೆಂಟ್ ಇಂಡಸ್ಟ್ರೀಸ್ ತಂದು ಕೊಟ್ರು, ಹಾಸ್ಪಿಟಲ್ ಹೊಸದಾಗ ಮಾಡ್ತಾರೆ, ಅವನ್ನೆಲ್ಲ ಮಾಡುವುದು. ನೀವು ಬ್ಲಡ್ ಎಲ್ಲಿಂದ ತರ್ತೀರಾ, ಯಾವ ಫ್ಯಾಕ್ಟ್ರಿ ಉತ್ಪತ್ತಿ ಆಗುತ್ತೆ, ಯಾವ ಇಂಡಸ್ಟ್ರಿ ಉತ್ಪತ್ತಿ ಆಗುತ್ತೆ, ಯಾರು ಕೊಡಕ್ ಬರಲ್ಲ. ನೀವು ಒಂದು ಬಾಟ್ಲು ರಕ್ತ ಸಿಗ್ಲಿಲ್ಲ, ನಂಗೆ ಇವಾಗ ನೆನಪಿದೆ, ನಾನು ಆರ್ಥೋಪೆಡಿಕ್ ಸರ್ಜನ್, ಒಬ್ರು ದಾವಣಗೆರೆ ಅಂತ ದೊಡ್ಡ ಬಿಗ್ ಶಾಟ್ ಬರ್ತಾ ಆಕ್ಸಿಡೆಂಟ್ ಆಗೋಯ್ತು ಸಾಧಾರಣ ಒಂದು 8 ವರ್ಷದ ಮುಂಚೆ. ಅವನಿಗೆ ಬ್ಲಡ್ ಬೇಕಿತ್ತು ಎಮರ್ಜೆನ್ಸಿ, ಆ ತಗೊಂಡ್ ಬಂದ್ರು ಬ್ಲಡ್ ಸಿಗ್ಲ ನೈಟ್ ಮಿಡ್ ನೈಟ್ 12-3 ಗಂಟೆಯಲ್ಲಿ. ಅವ್ನ್ ಕೋಟ್ಯಾಧಿಪತಿ ಬೇಕಾದ್ರೆ ಒಂದು 1,000 ಬಾಟ್ಲು ಬೇಕಾದ್ರೆ ನೆಕ್ಸ್ಟ್ ಅರೇಂಜ್ ಮಾಡ್ತೇನೆ. ಆ ಟೈಮ್ ಸಿಗ್ಲಿಲ್ಲ ಬ್ಲಡ್ ಅವ್ನಿಗೆ, ಸೊ ಎಮರ್ಜೆನ್ಸಿ ಬೆಂಗಳೂರಿಗೆ ಕರ್ಕೊಂಡ್ರು, ಕೊನೆಗೆ ಅವ್ನ ಪ್ರಾಣ ಹೋಯ್ತು ಅಂತ ಹೇಳಿ ಗೊತ್ತಾಯ್ತು. ಸೊ ಹಂಗಾಗಿ ರಕ್ತ ಇಲ್ಲ ಅಂದ್ರೆ ಏನು ಮಾಡಕ್ಕಲ್ಲ, ಪ್ರಾಣ ಹೋಗ್ಬಿಡುತ್ತೆ ಖಂಡಿತವಾಗ್ಲೂ. ಎಷ್ಟೊಂದು ಜನ ಪೇಷಂಟ್ಸ್ ಬಂದು ನಮ್ಗೆ ಕೇಳ್ತಾರು, ಸರ್ ಕೊರೋನಾ ಟೈಮಲ್ಲಿ ನಾವು ಏನಾದ್ರು ಸಹಾಯ ಮಾಡ್ತೀವಿ, ವಾಲಂಟಿಯರ್ ಕೆಲಸ ಮಾಡ್ತೀವಿ ಅಂತ. ಅಂತ ಒಂದು ಮನೋಭಾವ ನಮ್ಮ ಭಾರತದಲ್ಲಿ ಇನ್ನೂ ಇದೆ ಮೇಡಮ್. ನಾವು ಹೆಲ್ಪ್ ಮಾಡ್ತೀವಿ ಸರ್ ಏನಿದ್ರೆ ಹೇಳಿ ಅಂತ ಹೇಳ್ತಿದ್ರು. ಈಗ ಒಂದು ಅವಾಗ ಭಯ ಇರ್ತಿತ್ತು ನಮಗೂ, ಭಯ ಇರ್ತಿತ್ತು ಯಾಕಂದ್ರೆ ಹೆಂಡತಿ ಮಕ್ಕಳೆಲ್ಲ ಬೇಡಪ್ಪ ಕೊರೋನಾ ಬಂದ್ರೆ ಏನ್ ಮಾಡ್ತೀಯ, ಅವ್ನು ಭಯ ಇದ್ದೆ ಇರ್ತದೆ ನ್ಯಾಚುರಲ್. ಇರ್ಲಿ, ತೊಂದರೆ ಇಲ್ಲ. ಬಟ್ ಈಗ ಬ್ಲಡ್ ಡೊನೇಷನ್ ಕೊಡಕ್ ಒಂದು ಒಳ್ಳೆಯವ್ರಿಗೆ ಅವಕಾಶ ಸಿಕ್ಕಿದೆ. ಆ ಬ್ಲಡ್ ಡೊನೇಷನ್ ಕೊಡೋ ಮುಖಾಂತರ ಇನ್ನೊಂದು ಜೀವನ ಅವ್ರು ಕಾಪಾಡ್ಬೋದು. ಕೊರೋನಾ ಟೈಮಲ್ಲಿ ಸರ್ವಿಸ್ ಮಾಡ್ದಂಗೂ ಆಯ್ತು, ಇನ್ನೊಂದು ಜೀವಕ್ಕೆ ಜೀವ ಕೊಟ್ಟಂಗೂ ಆಯ್ತು. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾನೆ, ಪ್ರತಿಯೊಬ್ಬರು ಬ್ಲಡ್ನ ವ್ಯಾಕ್ಸಿನೇಷನ್ ತಗೊಳಕ್ ಮುಂಚೆ ಡೊನೇಟ್ ಮಾಡಿ, ಡೊನೇಟ್ ಮಾಡಿ. ಎಸ್ ಡಾಕ್ಟರ್, ಕೊನೆಯದಾಗಿ ವೀಕ್ಷಕರಿಗೆ ಕೊರೋನಾ ಮತ್ತು ನಮ್ಮ ಮುಂಜಾಗ್ರತೆ ಅಂತ ಹೇಳೋದಾದ್ರೆ ಒಂದೆರಡು ಮಾತಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಕೊರೋನಾ ಬಗ್ಗೆ ನಾನು ಅವಾಗಲೇ ಹೇಳ್ದಂಗೆ ಖಂಡಿತ ಹೆದರಿಕೆ ಬೇಡ, ಆದ್ರೆ ಎಚ್ಚರಿಕೆ ಖಂಡಿತ ಬೇಕು. ಬರೀ ಎಚ್ಚರಿಕೆ ಇಲ್ಲ, ಕಟ್ಟೆಚ್ಚರಿಕೆ ಬೇಕು. ಹೆದರಕ್ ಹೋಗ್ಬೇಡಿ ಅಲ್ವಾ, ಹೆದರಕ್ ಹೋಗೋದ್ ಬೇಡ. ಖಂಡಿತವಾಗ್ಲು ಎಚ್ಚರಿಕೆಯಿಂದ ಇರಿ, ಎಲ್ಲ ಪ್ರಿಕಾಷನ್ಸ್ ಯಾವ್ದನ್ನು ಅಸಡ್ಡೆ ಮಾಡಬೇಡಿ. ಕೆಲವರೆಲ್ಲ ಬಂದು ಪೇಷಂಟ್ಸ್ ಎಲ್ಲೇ ಸಹ ವೈರಸ್ ತೋರಿಸಿ ಅಂತೆಲ್ಲ ಕೇಳುವಂತ ಒಂದು ಮೂಢ ಮೌಢ್ಯತೆಯಲ್ಲಿ ಮಾತಾಡೋರು ಅಸಡ್ಡೆ ತೋರಿಸೋರು ಬಹಳ ಜನ ಇದ್ರೆ, ದಯವಿಟ್ಟು ಅವ್ರು ಯಾರ ಮಾತನ್ನು ಕೇಳ್ಬೇಡಿ. ಸ್ಟ್ರಿಕ್ಟ್ ಆಗಿ SMS ಅಂತ ಏನು ಹೇಳಿದ್ರೆ ಕರೆಕ್ಟಾಗಿ ಫಾಲೋ ಮಾಡಿ, ದೇವ್ರ ಮೇಲೆ ಭಾರ ಹಾಕಿ, ಎಲ್ಲ ಸರಿ ಹೋಗುತ್ತೆ. ಏನು ಹೆದರ್ಕೋಬೇಡಿ. ಅನ್ನೆಸರಿ ಜಾಸ್ತಿ ನೆಗೆಟಿವ್ ವೈಬ್ರೇಷನ್ಸ್ ಇರುವಂತಹ ನೆಗೆಟಿವ್ ಚಾನಲ್ಸ್ನ ನೆಗೆಟಿವ್ ಇದನ್ನ ನೋಡಕ್ ಹೋಗ್ಬೇಡಿ. ಆದಷ್ಟು ಪಾಸಿಟಿವ್ ತುಂಬ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನ ಒಳ್ಳೆ ಫುಡ್ಡು, ಎಕ್ಸಸೈಸು, ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಎಲ್ಲ ಮಾಡಿಕೊಂಡು ಆರೋಗ್ಯದಿಂದಿರಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾವು ಇಡೀ ಭಾರತನೇ ಈಗ ವಾರ್ ಝೋನ್ ಅಲ್ಲಿ ಇದೆ ಮೇಡಮ್, ಇಟ್ಸ್ ಇನ್ ವಾರ್ ಝೋನ್. ಯುದ್ಧಭೂಮಿ, ಎಲ್ಲರೂ ರೆಡಿ ಇದೀವಿ ಫೈಟ್ ಮಾಡಕ್ಕೆ. ಎಲ್ಲರೂ ಜೊತೆಗೂಡಿ ಫೈಟ್ ಮಾಡೋಣ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಇವತ್ತು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಜೊತೆಗೆ ಹೇಗೆ ನಾವು ಫೇಸ್ ಮಾಡಬೇಕು ಕೊರೋನಾನ ಅಂತ ತಿಳಿಸ್ಕೊಟ್ರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ತುಂಬಾ ಥ್ಯಾಂಕ್ಸ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಹಳ ಜನ ಪೇಷಂಟ್ಸ್ ಬಂದು ಕೇಳ್ತಿದ್ರು, ಈ ಒಂದು 1 ಅವರ್ ಅಲ್ಲಿ ಬಹಳಷ್ಟು ಜನಗಳಿಗೆ ಇದೊಂದು ಮಾಹಿತಿ ಹೋಗಿದೆ ಅಂತ ತಿಳ್ಕೊಳ್ತೀನಿ. ಎಲ್ಲರೂ ಪಾಸಿಟಿವ್ ಆಗಿರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸೊ ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿತ್ತು ನನ್ನ ಪಾಲಿಗೂ ಕೂಡ. ಯಾಕಂದ್ರೆ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡಿದ್ವಿ ಅನ್ನೋ ತೃಪ್ತಿ ಇವತ್ತು ನನಗೂ ಕೂಡ ಇದೆ.
ನಾವು ಮೊದಲನೇದಾಗಿ ನೋಡಿದ್ವಿ ಈಗ ರಕ್ತ ಡೊನೇಟ್ ಏನ್ ಮಾಡ್ತಾ ಇದ್ರು, ಈ ಸಂದರ್ಭದಲ್ಲಿ ಪ್ಯಾನಿಕ್ ಆಗಿರ್ತಾರೆ, ಒಂದಷ್ಟು ಜನಕ್ಕೆ ಈಗಾಗಲೇ ಕೊರೋನಾ ಬಂದು ಹೋಗ್ಬಿಟ್ಟಿರುತ್ತೆ, ಅಥವಾ ಒಂದಷ್ಟು ಜನ ವ್ಯಾಕ್ಸಿನ್ ತಗೊಂಡಿರ್ತಾರೆ, ಬ್ಲಡ್ ಡೊನೇಟ್ ಮಾಡಕ್ ಆಗ್ತಾ ಇಲ್ಲ, ನಾನಾ ಕಾರಣಗಳಿಂದ ಜನ ಹಿಂಜರಿತಾ ಇದಾರೆ ಬ್ಲಡ್ ಡೊನೇಷನ್ಗೆ. ಬಟ್ ಅದು ಕೂಡ ತುಂಬಾ ಇಂಪಾರ್ಟೆಂಟು, ವ್ಯಾಕ್ಸಿನ್ ತೆಗೆದುಕೊಳ್ಬೇಕು ಅಂತಿರೋರು ಇನ್ನೇನಾದ್ರೂ ಇದ್ದಾಗ ದಯವಿಟ್ಟು ಬ್ಲಡ್ ಡೊನೇಷನ್ ಮಾಡುವಂತ ಆಸಕ್ತಿ ಇದ್ದು ಮನಸ್ಸಿತ್ತು ಅಂತಂದ್ರೆ ಬ್ಲಡ್ ಡೊನೇಟ್ ಮಾಡಿ ಆ ಕಡೆಯಿಂದ ಒಂದ್ 4-5 ದಿವಸ ಬಿಟ್ಬಿಟ್ಟು ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಬಹುದು ಅಂತ. ಅದರ ಜೊತೆಗೆ ಪೀರಿಯಡ್ಸ್ ಆದಾಗ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ಕೊರೋನಾ ಏನಾದ್ರೂ ಬಂದಿದ್ರೆ ತಾಯಿ ಮಗುವಿಗೆ ಹಾಲನ್ನ ಕುಡಿಸಬಹುದು, ಅದರಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಆತ್ಮಸ್ಥೈರ್ಯ ಮತ್ತು ನಮ್ಮಲ್ಲಿರುವಂತಹ ವಿಶ್ವಾಸ. ನಾವು ಬದುಕಬೇಕು, ಈ ಯುದ್ಧವನ್ನ ಗೆಲ್ಲಬೇಕು ಅನ್ನೋಂತ ವಿಶ್ವಾಸ ನಮ್ಮಲ್ಲಿತ್ತು ಅಂತಂದ್ರೆ ಯಾವುದೇ ಶಕ್ತಿ ನಮ್ಮ ಎದುರಿಗೆ ಬಂದು ನಿಂತರೂ ಕೂಡ ಅದನ್ನ ಸೋಲಿಸುವಂತಹ ಒಂದು ಶಕ್ತಿ ನಮ್ಮಲ್ಲಿರುತ್ತೆ, ಅದುವೇ ಆತ್ಮಸ್ಥೈರ್ಯ. ಅದನ್ನ ನಾವು ಬೆಳೆಸ್ಕೊಳ್ಳೋದಕ್ಕೋಸ್ಕರನೇ ಈ ತರಹದ ಒಂದು ವಿಶೇಷ ಕಾರ್ಯಕ್ರಮವನ್ನು ಅಮೋಕ್ ಟಿವಿ ನಿಮಗೋಸ್ಕರ ಮಾಡ್ತಾ ಇದೆ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.